ಜ್ಞಾನದ ಬಲದಿಂದ ಅಜ್ಞಾನದ ಕೇಡನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡನೋಡಯ್ಯ ಎನ್ನುವ ಬಸವಣ್ಣನವರ ದಿವ್ಯವಾಣಿಯನ್ನು ಸ್ಮರಿಸುತ್ತಾ, ದತ್ತಿಯ ಒಂದು ವಿಷಯ ನನಗೆ ಕೊಟ್ಟಿರೋದು ವಚನಗಳಲ್ಲಿ ಲೋಕಾನುಭವ. ನಾನು ಪ್ರಾರಂಭ ಮಾಡಿದಾಗಿದ್ದ ವಚನ ಇದೆ ಅಲ್ವಾ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡನೋಡಯ್ಯ, ಕೊನೆ ಸಾಲಿನೇಳುತ್ತೆ ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡನೋಡಯ್ಯ. ಅನುಭವ ಅನುಭಾವ, ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಅನುಭವ ಇದೇನಾಗ್ತದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೇ ಕ್ಷೇತ್ರದಲ್ಲಾಗಲಿ ತನ್ನ ದಿನನಿತ್ಯ ಜೀವನದ ಶೈಲಿಯಲ್ಲಿ ಬೇಕಾದಷ್ಟು ಅನುಭವಗಳಾಗ್ತದೆ. ಆ ಅನುಭವ ಒಂದು ವ್ಯಕ್ತಿಗೆ ಸೀಮಿತ ಆಗಿರ್ತದೆ, ಬೆಳೀತಾ 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 ಸಮೂಹಕ್ಕೆ ಸೀಮಿತ ಆಗ್ತದೆ, ಸಮೂಹದಿಂದ ವಿಸ್ತೃತ ಆಗ್ತಾ ಆಗ್ತಾ ಪ್ರಪಂಚಕ್ಕೆ ಸೀಮಿತ ಆಗ್ತದೆ. ಈಗ ಶರಣರದು ಅದೇ ಆದಂಥ ವಿಚಾರ. ಹಾಗಾಗಿ ಇಲ್ಲಿ ಶರಣರ ವಚನಗಳಲ್ಲಿ ಅನುಭವ, ಲೋಕಾನುಭವ ಅನ್ನೋದು ಒಂದು ವಿಸ್ತೃತವಾದಂಥ ವಿಸ್ತಾರವಾದಂತಹ ಶಬ್ದ. ಹಾಗಾಗಿ ನಮ್ಮ ದಿನನಿತ್ಯ ಅರ್ಥದಲ್ಲಿ ಹೇಳ್ಬೋದು ಅನುಭವ ಅಂದರೆ ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್. ಆದರೆ ಶತಾಯುಷಿಗಳಾದಂಥ ನಮ್ಮ ಜಿ ವೆಂಕಟ ಸುಬ್ಬಯ್ಯನವರು ಕನ್ನಡ ನಿಘಂಟಿನಲ್ಲಿ ಲೋಕಾನುಭವಕ್ಕೆ ಒಂದು ಅರ್ಥವನ್ನು ಕೊಡ್ತಾರೆ, ಪ್ರಪಂಚದ ಹಾಗು ಹೋಗುಗಳಿಂದ ಬರುವ ತಿಳಿವಳಿಕೆ. ತಿಳುವಳಿಕೆ ಈಸ್ ನಥಿಂಗ್ ಬಟ್ ಅರಿವು. ನಾವು ಯಾವ ಮನೆಯಲ್ಲಿ ಕುಳಿತಿದ್ದೀವಿ, ಅರಿವಿನ ಮನೆಯಲ್ಲೇ ಕುಳಿತಿದ್ದೀವಿ. ಹಾಗಾಗಿ ಆ ವಚನದ ಪ್ರಕಾರ ನೋಡಿ, ಆ ವಚನದಲ್ಲಿ ಜ್ಞಾನವೂ ಇದೆ ಅಜ್ಞಾನವೂ ಇದೆ, ಸತ್ಯವೂ ಇದೆ ಅಸತ್ಯವೂ ಇದೆ. ನಾವು ಅಜ್ಞಾನವನ್ನು ಹೋಗಲಾಡಿಸಬೇಕಾದರೆ ಏನನ್ನು ಸಂಪಾದನೆ ಮಾಡಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅಸತ್ಯವನ್ನು ದೂರ ಮಾಡಬೇಕಾದರೆ ಸತ್ಯವನ್ನು ಅಳವಡಿಸಿಕೊಳ್ಳಬೇಕು. ಹಾಗಾಗಿ ಒಬ್ಬ ವ್ಯಕ್ತಿ ತನ್ನ ಪರಿಮಿತಿಯಲ್ಲಿ ಒಬ್ಬ ಜೀವಿ ಮನುಷ್ಯ ಶರಣ ಶರಣೆ ಏನೇ ಹೇಳಲಿ ತನ್ನ ಪರಿಮಿತಿಯಲ್ಲಿ ಜೀವನ ನಡೆಸ್ತಾ ಇರ್ತಾನೆ. ತನ್ನ ಜೀವನದ ಪದ್ಧತಿ, ಜೀವನದ ಒಂದು ರೂಢಿಯನ್ನು ಅಳವಡಿಸ್ಕೊಂಡಿರ್ತಾರಲ್ವ, ಅದು ಪರಿಮಿತಿಯಲ್ಲಿ ಹೇಳುವಂಥ ಒಂದು ಅನುಭವ. ಒಂದು ವಿಶಾಲವಾದಂತಹ ವ್ಯಾಖ್ಯೆಯನ್ನು ನೀಡೋದಾದರೆ, ಈಗಾಗಲೇ ನಾನು ಹೇಳಿದಾಗೆ ಒಬ್ಬ ವ್ಯಕ್ತಿ ಅವನು ಸಮಾಜಮುಖಿಯಾಗಿ ಬೆಳೀತಾ ಹೋಗ್ತಾನೆ, ತನ್ನ ಅಂತರಂಗದ ಅರಿವನ್ನು ಸಮಾಜಕ್ಕೆ ಬಿತ್ತುತ್ತಾ ಹೋಗ್ತಾನೆ. ವಚನಕಾರರು ಮಾಡಿದ್ದು ಇದನ್ನೇ, ತಮ್ಮ ಅಂತರಂಗದಲ್ಲಿ ಮೂಡಿದ ಸದ್ಭಾವನೆಗಳನ್ನು ವಚನಗಳ ರೂಪದಲ್ಲಿ ಅವರು ಅಭಿವ್ಯಕ್ತಗೊಳಿಸಿ ಸಮಾಜಮುಖಿಯಾಗಿ ಸಮಾಜದ ಸೇವೆಯನ್ನು ಮಾಡಿದಂಥವರು ವಚನಕಾರರು. ಅದಕ್ಕೆ ವಚನಕಾರರು ಬರೀ ಅನುಭವಿಗಳಾಗಲಿಯ ಜೊತೆಗೆ ಲೋಕಾನುಭವಿಗಳಾದರು. ವಚನಕಾರರು ತಮ್ಮ ಒಳಿತನ್ನು ಬಯಸುವುದರ ಜೊತೆಗೆ ಸಮಾಜದ ಒಳಿತನ್ನು ಬಯಸಿ ಅವರ ತತ್ವಗಳು ಏನಾಯಿತು ಅಂದರೆ, ಸರ್ವರೊಳು ಸಮಬಾಳು, ಸರ್ವರೊಳಿಗೂ ಸಮಪಾಲು. ವಿವೇಕಾನಂದರು ಕೂಡ ಅದೇ ಒಂದು ತತ್ವವನ್ನು ಬೋಧನೆ ಮಾಡಿದ್ದಾರೆ, ಹೆಲ್ಪ್ ಎವರ್ ಹರ್ಟ್ ನೆವರ್. ಎಲ್ಲ ದಾರ್ಶನಿಕರು ಇವತ್ತು ಅದೇ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇವತ್ತು ಲೋಕಾನುಭವ ಅನ್ನೋದಾಗಿ ಇವತ್ತು ಸ್ವಲ್ಪ ತುಲನಾತ್ಮಕವಾಗಿ ಯೋಚನೆ ಮಾಡಬೇಕು. ಶರಣರ ಚಿಂತನೆ ಅಂದು, ಸಮಾಜದ ಬಂಧುಗಳು ನಾವು ನಮ್ಮ ಚಿಂತನೆ ಇಂದು. ಶರಣರು ಆಲೋಚನೆ ಮಾಡಿದ್ದು ವರ್ಗರಹಿತ, ವರ್ಣರಹಿತ, ಜಾತಿರಹಿತ, ಲಿಂಗರಹಿತ, ಆ ಉದಾತ್ತವಾದಂಥ ಚಿಂತನೆಗಳೇ ಅವರ ಲೋಕಾನುಭವ. ಇವತ್ತು ನಾವೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ, ನಾವು ಯಾವ ಮಟ್ಟದಲ್ಲಿ ನಮ್ಮ ಲೋಕಾನುಭವ. ಅಂದರೆ ಇವತ್ತೇ ಈಗಾಗಲೇ
ಎಲ್ಲರೂ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಪಂಗಡ ಬಿಟ್ಟುಬಿಡಿ ಸ್ವಾಮಿ, ನಮ್ಮ ಸಮಾಜವನ್ನೇ ಒಡೆದು ಆಳುವ ವ್ಯವಸ್ಥೆಯನ್ನು ಕಾಣ್ತಾ ಇದ್ದೀವಿ. ಒಂದು ಕಡೆ ಅದನ್ನು ಇಲ್ಲಿ ಉಲ್ಲೇಖ ಮಾಡೋ ಅಗತ್ಯ ಇಲ್ಲ, ನಾವೆಲ್ಲರೂ ಒಂದೇ. ಆದರೆ ಯಾವುದೋ ಒಂದು ಪರ್ಸನಲ್ ಅಜೆಂಡಾ ಅಂತೀವಲ್ವ, ವೈಯಕ್ತಿಕ ಕಾರ್ಯ ಸೂಚಿಯ ಹಿನ್ನೆಲೆಯಲ್ಲಿ ಇವರು ವೀರಶೈವ, ಇವರು ಲಿಂಗಾಯತ, ಇದು ಬೇಕಿಲ್ಲ. ನಾವೆಲ್ಲರೂ ಯಾವಾಗಲೂ ಒಂದೇನೆ. ಇದರ ಜೊತೆಗೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಹೇಳಬೇಕಾದ್ರೆ, ನಮ್ಮ ರಂಭಾಪುರಿ ಪೀಠದ ಗಂಗಾಧರ ಶಿವಾಚಾರ್ಯರು ರಚಿಸಿರುವ ಒಂದು ಧರ್ಮಗೀತೆ ತಮಗೆಲ್ಲ ಗೊತ್ತಿದೆ. ಅವ್ರು ಹೇಳ್ತಾರೆ, ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಅವ್ರು ಯಾವ ಧರ್ಮವನ್ನು ಅಲ್ಲಿ ಎಲ್ಲರನ್ನೂ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಶರಣರದು ಮೊದಲೇನು, ತಮ್ಮಲ್ಲಿ ತಮಗೆ ನಂಬಿಕೆ. ಇವತ್ತೇನಾಗಿದೆ, ನಾವು ವಚನ ಸಾಹಿತ್ಯದಲ್ಲಿ ನೋಡಿದೆ, ಅರಿತೊಡೆ ಶರಣ ಮರೆತೊಡೆ ಮಾನವ. ತನ್ನಲ್ಲಿ ತಮಗೆ ನಂಬಿಕೆ ಇದ್ದವನು ಆಸ್ತಿಕ, ನಂಬಿಕೆ ಇಲ್ಲದವನು ನಾಸ್ತಿಕ. ನಾವೇನು ಹೇಳ್ತೀವಿ, ದೇವರಲ್ಲಿ ನಂಬಿಕೆ ಇದ್ದವನು ಆಸ್ತಿಕ, ದೇವರಲ್ಲಿ ನಂಬಿಕೆ ಇಲ್ಲದವನು ನಾಸ್ತಿಕ. ಆದರೆ ಬೇಕಾಗಿರೋದೇನು, ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್. ಒಂದು ಮಾತಿದೆ, ಎ ಮ್ಯಾನ್ ಕ್ಯಾನ್ ಮೂವ್ ಮೌಂಟನ್ಸ್ ಬೈ ಫೇತ್. ನಮ್ಮಲ್ಲಿ ನಮಗೆ ನಂಬಿಕೆ ಇದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು. ಶರಣರ ಲೋಕಾನುಭವ ಹೇಗೆ ಅಂದರೆ, ಮೊದಲು ತಮ್ಮಲ್ಲಿ ತಮಗೆ ನಂಬಿಕೆ, ನಂಬಿಕೆಯ ಜೊತೆಗೆ ಆಚರಣೆ, ಆಚರಣೆಯ ಜೊತೆಗೆ ನುಡಿ, ನುಡಿದಂತೆ ನಡೆ. ಇವತ್ತು ಪ್ರಸ್ತುತ ಸಮಾಜಕ್ಕೆ ನಾವು ತುಲನಾತ್ಮಕವಾಗಿ ಯೋಚನೆ ಮಾಡಬೇಕಾಗ್ತದೆ. ಅನ್ಯಥಾ ಭಾವಿಸಬೇಡಿ, ಇವತ್ತಿನ ಸಮಾಜ ಏನಾಗಿದೆ ಅಂದರೆ, ಸಮಾಜದಲ್ಲಿ ನಾವು ನುಡಿ ಜಾಣರಾಗಿದ್ದೇವೆ, ನಡೆ ಕಾಣರಾಗಿದ್ದೇವೆ. ಶರಣರಾಗಿ ಮಾಡಲಿಲ್ಲ ಅವರ ಲೋಕಾನುಭವ. ಅವರ ವೈಯಕ್ತಿಕ ಜೀವನದಿಂದ ಸಾಮೂಹಿಕದ ಕಡೆಗೆ, ವ್ಯಕ್ತಿಯಿಂದ ವಸ್ತುನಿಷ್ಠತೆಯ ಕಡೆಗೆ, ವಸ್ತುನಿಷ್ಠತೆಯಿಂದ ಸಮಾಜದ ಕಡೆಗೆ, ಸಮಾಜದ ಉದ್ಧಾರಕ್ಕೋಸ್ಕರ ತಮ್ಮ ಚಿಂತನ ಮಂಥನ ಮಾಡಿದವರು ಶರಣರು. ಅದಕ್ಕೆ ನಾವು ಶರಣರನ್ನು ಸಮಾಜೋ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಕರಿತೀವಿ ನಾವು. ಹಾಗಾಗಿ ಅವರು ಶರಣರು ಬಹಿರಂಗಕ್ಕಿಂತಲೂ ಅಂತರಂಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಂಥವರು. ಗಾಂಧೀಜಿಯವರ ಮಾತನ್ನು ಉಲ್ಲೇಖ ಮಾಡೋದಾದರೆ, ಗಾಂಧೀಜಿ ಹೇಳ್ತಾರೆ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್, ಸರಳವಾದ ಜೀವನ ಉನ್ನತವಾದ ಆಲೋಚನೆ. ಇವತ್ತು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಹೈ ಲಿವಿಂಗ್ ವರ್ಸ್ ಥಿಂಕಿಂಗ್, ಅಂದರೆ ಬಹಳ ಉತ್ತಮವಾದಂತಹ ಜೀವನ. ನಮ್ಮ ಆಲೋಚನೆಗಳನ್ನು ಬೇರೆಯವರು ಹೇಳಬೇಕಾಗಿಲ್ಲ, ನಾವೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗ್ತದೆ. ಶರಣರು ಪ್ರತಿಪಾದಿಸಿದಂತಹ ಹಲವಾರು ವಿಚಾರಧಾರೆಗಳಲ್ಲಿ ಅವರು ಕೊಟ್ಟಂಥ ಹೆಚ್ಚಿನ ಮಹತ್ವ ಕಾಯಕ ಮತ್ತು ದಾಸೋಹ. ದೀಸ್ ಆರ್ ದಿ ಟೂ ಗ್ರೇಟ್ ಫಾರ್ಮ್ಯುಲಾಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ದಿ ಸಕ್ಸಸ್ ಆಫ್ ದಿ ಎಂಟೈರ್ ವರ್ಲ್ಡ್ ಅಂತ ಹೇಳ್ಬೋದು. ಇವತ್ತು ಕಾಯಕ ಮತ್ತು ದಾಸೋಹ. ಇವತ್ತು ನಾವೇನಾಗಿದ್ದೀವಿ, ಯಾವುದರ ಕಡೆ ನಮ್ಮ ಅನುಭವ, ಅವತ್ತಿನ ಶರಣರ ಲೋಕಾನುಭವವೇ ಬೇರೆ. ಇವತ್ತು ನಮ್ಮ ಮುಕ್ತ ಮಾರುಕಟ್ಟೆಯ ಲೋಕಾನುಭವ, ಅದನ್ನು ನಾವು ತಿರಸ್ಕರಿಸಬೇಕಾಗಿಲ್ಲ. 12ನೇ ಶತಮಾನಕ್ಕೂ ಇವತ್ತಿನ 21ನೇ ಶತಮಾನಕ್ಕೂ ನಾವು ಜಾಗತಿಕವಾಗಿ ಬೇಕಾದಷ್ಟು ಬೆಳೆದಿದ್ದೇವೆ. ಆದರೆ ಮೌಲ್ಯಗಳು ಎಲ್ಲ ಏನಾಗಿದೆ ಅನ್ನೋದು ನಮ್ಮದು ಪ್ರಶ್ನೆ ಆಗ್ತದೆ. ಮುಕ್ತ ಮಾರುಕಟ್ಟೆಯ ಲೋಕಾನುಭವ ನಮ್ಮದು, ಕನ್ಸ್ಯೂಮರಿಸಮ್ ಅಂತ ಹೇಳ್ತೀವಿ. ಐ ಆಮ್ ಎ ಕಾಮರ್ಸ್ ಟೀಚರ್. ಕನ್ಸ್ಯೂಮರಿಸಮ್, ಕೊಳ್ಳುಬಾಕ ಸಂಸ್ಕೃತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ಇವತ್ತಿನ ಒಂದು ಪ್ರಸ್ತುತಕ್ಕೆ ನಾವು ಅದರಿಂದ ಬಿಟ್ಟು ಹೋಗುವಂಗಿಲ್ಲ, ಜೀವನ ಸಾಗಿಸಬೇಕು. ಆದರೆ ನಮ್ಮ ಜೀವನದ ನಡೆ ನುಡಿಗಳಲ್ಲಿ ಶರಣರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ನಡೆಸಬೇಕಾಗ್ತದೆ. ಒಂದು ಸತ್ಯ ಸಂಗತಿ, ನಾವ್ಯಾರೂ ಕೂಡ ಶರಣರ ರೀತಿ ಆದರ್ಶವಾಗಿ ಅವರ ಮಟ್ಟಿಗೆ ಅವರ ಎತ್ತರಕ್ಕೆ ನಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವತ್ತಿನ ಜೀವನದ ಶೈಲಿಯೇ ಬೇರೆ, ಇವತ್ತಿನ ಜೀವನದ ಶೈಲಿಯೇ ಬೇರೆ. ಆದರೆ ಮೌಲ್ಯಗಳನ್ನು ನಾವು
ಕೊಲೆ ಮಾಡಬಾರದು, ಮೌಲ್ಯಗಳನ್ನು ನಾವು ಗಾಳಿಗೆ ತೂರಬಾರದು. ಬೇಕಾದಷ್ಟು ಸಾಂದರ್ಭಿಕವಾಗಿ ನಾನು ವಿಷಯಗಳನ್ನು ಉಲ್ಲೇಖ ಮಾಡ್ತಾ ಇರ್ತೇನೆ. ಬಂಧುಗಳೇ, ಒಂದು ಮಾತು ಆಲೋಚನೆ ಮಾಡಿ. ಜಗತ್ತು ವಿಸ್ಮಯ, ಮೌಲ್ಯಗಳು ಮಾಯ, ಸಮಾಜಕ್ಕೆ ಗಾಯ, ಎಲ್ಲಿದೆ ನ್ಯಾಯ? ಇದಕ್ಕೆ ಉತ್ತರ ಏನು ಬಂಧುಗಳೇ? ಶರಣರು ನೀಡಿದಂತಹ ಆ ಸಂದೇಶಗಳೇ, ವಚನಗಳೇ, ಶರಣರ ಚಿಂತನೆಗಳೇ ನಮ್ಮನ್ನು ನಾವು ಅಳವಡಿಸಿಕೊಂಡಾಗ ಅದಕ್ಕೆ ದಿವ್ಯ ಔಷಧಿ ಸಂಜೀವಿನಿ ಇಲ್ಲಿದೆ. ನೀವು ನಮ್ಮ ಲೋಕಾಯುಕ್ತ ಸಂತೋಷ ಹೆಗಡೆಯವರ ಹೆಸರನ್ನು ಕೇಳಿರ್ಬೋದು. ನಮ್ಮ APS ಕಾಲೇಜ್ನ ಡೋ ಗೋಖಲೆ ಭವನ ಅಂತಿದೆ, ಒಳ್ಳೊಳ್ಳೆ ವಿಚಾರಗಳು ಅಲ್ಲಿ ನಡೀತಿರ್ತದೆ. ಒಂದು ಸಾರಿ ಹೀಗೆ ಅವ್ರದ್ದು ಉಪನ್ಯಾಸ ಇತ್ತು, ಒಂದೊಂದೂವರೆ ಗಂಟೆ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನಾನು ಎದ್ದು ನಿಂತು ಅವರಿಗೆ ಕನ್ನಡದಲ್ಲಿ, ಸ್ವಾಮಿ ತಾವು ನ್ಯಾಯಮೂರ್ತಿಗಳು, ತಮ್ಮಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂದರೆ ಇದೆ. ಅವ್ರು ನಮ್ಮ ಕಾಲೇಜ್ಗೆ ಮುಖ್ಯ ಅತಿಥಿಯಾಗಿ ಒಂದು ಸಾರಿ ಬಂದಿದ್ದರು, ಇದೇ ಪ್ರಶ್ನೆಯನ್ನು ಅವ್ರನ್ನ ಕೇಳಿದೆ. ಜಗತ್ತು ವಿಸ್ಮಯ, ಮೌಲ್ಯಗಳು ಮಾಯ, ಸಮಾಜಕ್ಕೆ ಗಾಯ, ಎಲ್ಲಿದೆ ನ್ಯಾಯ ಅಂತ. ಯಾಕಂದರೆ ಅವ್ರು ನ್ಯಾಯಮೂರ್ತಿಗಳಲ್ಲ. ನಗದು ಬಿಟ್ರು ಅವರು. ಏನು ಹೇಳಿದ್ರು ಗೊತ್ತಾ? ಜಗತ್ತನ್ನು ನೀವು ತಿದ್ದಕ್ಕಾಗಲ್ಲ. ಬಿಫೋರ್ ಚೇಂಜಿಂಗ್ ಅದರ್ಸ್ ಯು ಚೇಂಜ್ ಯುವರ್ ಸೆಲ್ಫ್ ಫಸ್ಟ್. ಭಗವಂತನೇ ಭೂಮಿಗಿಳಿದು ಬಂದರೂ ಇದನ್ನು ತಿದ್ದಲಿಕ್ಕಾಗಲ್ಲ. ಮೊದಲೇನು ಮಾಡಬೇಕು ಗೊತ್ತಾ? ಬೇರೆಯವರನ್ನು ಪರಿವರ್ತನೆ ಮಾಡುವುದಕ್ಕೆ ಮೊದಲು ನೀನು ಪರಿವರ್ತನೆ ಆಗು. ಆದರೆ ಶರಣರ ವಿಚಾರಧಾರೆಗಳು ಅವರು ಹೇಳುವುದಕ್ಕಿಂತ ಮೊದಲು ಮಾಡಿ ನೋಡಿಸಿದವರು, ಅವರ ಅಂತರಂಗದಿಂದ ಹೊಮ್ಮಿದಂಥ ಆ ಸಂದರ್ಭಕ್ಕೆ ಅನುಗುಣವಾಗಿ ಹೊರಬಂದ ಆ ರಸಗಂಗೆಯೇ ವಚನಗಳು. ಆದರೆ ಇವತ್ತು ತುಂಬ ಸಂತೋಷ, ನಮ್ಮ ಫಾಗು ಅಳಕಟ್ಟಿ ವಚನ ಪಿತಾಮಹರು ಅಂತ ಬೇಕಾದಷ್ಟು ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಇರ್ತೀನಿ. ನೋಡಿ, ಯಾವುದೋ ಒಂದು ಯೋಗ ಯೋಗವ ಏನೋ, ಇವತ್ತು ಇದು ಒಂದು ರೀತಿ ವಿಶೇಷ ಉಪನ್ಯಾಸ ಮಾಲಿಕೆ. 1001, ಎರಡನೇದು ಫಾಗು ಅಳಕಟ್ಟಿಯವರು ಈ ವಚನಗಳನ್ನು ನಮ್ಮ ಸಮಾಜಕ್ಕೆ ಜಾಗೃತಿಯನ್ನು ಮೂಡಿಸುವುದರ ಮೂಲಕ ತೋರಿಸಿಕೊಟ್ಟಂಥ, ಸಮಾಜಕ್ಕೆ ಕೊಡಮಾಡಿಕೊಟ್ಟಂಥ ಕೀರ್ತಿ ಫಾಗು ಅಳಕಟ್ಟಿಯವ್ರಿಗೆ ಸೇರ್ತದೆ. ಅಂತಹ ಆ ಒಂದು ಸಂಸಾರದ ಪಯಣದಲ್ಲಿ ಬಂದಂಥ ಅವರು, ಅವರ ಮೊಮ್ಮಗಳು ಅಂದರೆ ನಿಜಕ್ಕೂ ಬಹಳ ಹೆಮ್ಮೆಯ ವಿಷಯ ಆಗ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಬಂದಿದ್ದೀವಲ್ವಾ, ಇದು ಯಾವುದೋ ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ತೀನಿ. ಕಾರಣ ಏನು ಗೊತ್ತಾ? ಹಿರಿಯರು ಹೇಳ್ತಾರೆ, ಮಕ್ಕಳು ತಂದೆ ತಾಯಿಗಳನ್ನು ಮೀರಿಸಬೇಕು, ಶಿಷ್ಯರು ಗುರುಗಳನ್ನು ಮೀರಿಸಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಅಂತಹ ಒಂದು ಸಾಲಿನಲ್ಲಿ ಅವರ ಮೊಮ್ಮಗಳ ಉಪಸ್ಥಿತಿ ಇವತ್ತು ನಿಜಕ್ಕೂ ಈ ಸಮಾರಂಭಕ್ಕೆ ಒಂದು ಮೌಲ್ಯವನ್ನು ಹೆಚ್ಚಿಸಿದೆ ಅಂತೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು ಪ್ರಾರಂಭದಲ್ಲಿ ಆದ್ಯ ವಚನಕಾರ ಜೇಡರ ದಾಸಿಮಯ್ಯ, ಆದ್ಯ ವಚನಕಾರ್ತಿ ಅವರ ಶ್ರೀಮತಿ ದುಗ್ಗಳೆ, ಅಲ್ಲಿಂದ ಪ್ರಾರಂಭ ಮಾಡೋಣ ಅಂತಿದ್ದೆ. ಆದರೆ ಫಾಗು ಅಳಕಟ್ಟಿಯವರ ಹಿನ್ನೆಲೆಯಲ್ಲಿ ನಾನು ನೇರವಾಗಿ ಅಲ್ಲಮಪ್ರಭುಗಳ ವಚನಕ್ಕೆ ಬಂದುಬಿಡ್ತೇನೆ. ಯಾಕೆಂದರೆ ಅಲ್ಲಮಪ್ರಭುಗಳು ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಅನ್ನೋ ಒಂದು ವಚನದಲ್ಲಿ ಉಲ್ಲೇಖ ಮಾಡ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ 4 ಯುಗಗಳು, 3 ಯುಗಗಳು ಆಗಿ ಹೋಗಿವೆ. ಆಹಾ, ಯಾವ ಯುಗದಲ್ಲಿದ್ದೀವಿ ಸ್ವಾಮಿ? ನಾವು ಕಲಿಯುಗದಲ್ಲಿದ್ದೀವಿ. ಏನೆಲ್ಲವನ್ನು ನೋಡ್ತಾ ಇದ್ದೀವಿ? ಅಲ್ಲಮಪ್ರಭುಗಳು ಹೇಳ್ತಾರೆ ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಅಂತ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೆಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೆಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಿಂಕಿಸಿ ಕಣ್ಬಿಟ್ರೆ ಗಡಗಡ. ನಮ್ಮ ಬ್ರಹ್ಮರ್ಷಿ ರುದ್ರಾರಾಧ್ಯರ ಕಾಲದಲ್ಲಿ ಮಕ್ಕಳಾಗಿದ್ರೇನೋ ಇರಲಿ, ಸೊ ಜಿಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೆಯ. ಇದು ಅಲ್ಲಮಪ್ರಭುಗಳು ಹೇಳಿರುವಂಥ ಗುರು ಶಿಷ್ಯರ ಸಂಬಂಧ. ಒಂದು ಯೋಚನೆ ಮಾಡಿ, ಇಷ್ಟಲಿಂಗ ಪೂಜೆಯನ್ನು ನಿಷ್ಠೆಯಿಂದ ಮಾಡಿದರೆ ಜೀವನದ ಅನಿಷ್ಟಗಳು ದೂರ. ನಂಬಿಕೆ ಬೇಕದರಲ್ಲಿ. ಹಾಗಾಗಿ ಬಸವಾದಿ ಶರಣರ ವಿಚಾರಧಾರೆಗಳು ದೇಶ ಕಾಲಾತೀತದ ಶಾಶ್ವತ ಸತ್ಯವಾಗಿದೆ. ಅದೇ ರೀತಿ ಬಸವಾದಿ ಶರಣರ ಎಲ್ಲ ವಚನಗಳು ಆಧ್ಯಾತ್ಮಿಕತೆಯ ತವ ನಿಧಿಯಾಗಿವೆ. ಇಟ್ ಈಸ್ ಎ ಟ್ರೆಷರ್, ನಿಧಿಯಾಗಿದೆ.
ಏನನ್ನು ಕಾಣ್ತೇವೆ ನಾವು ವಚನಗಳಲ್ಲಿ? ಮಾನವೀಯತೆಯ ಸಾಕಾರ. ಬಂಧುಗಳೇ, ಪ್ರತಿನಿತ್ಯ ದಿನಪತ್ರಿಕೆಯನ್ನು ನೋಡಿದ್ರೆ ನಾವು ಎಲ್ಲಿದೆ ಮಾನವೀಯತೆ, ಯಾವ ದಿಕ್ಕಿನಲ್ಲಿ ಸಮಾಜ ಸಾಗ್ತಾ ಇದೆ? ಮಾನವೀಯತೆಯ ಸಾಕಾರ, ಆನಂದದ ಸಾಗರ, ಶಾಂತಿಯ ಆಧಾರ. ಎಲ್ಲಿದೆ ನಮಗೆ ಮನಃಶಾಂತಿ ಇವತ್ತು? ದುಡ್ಡಿನ ವ್ಯಾಮೋಹದ ಏನೋ ಆ ಆಟೋಟ ಅಂದರೆ ಆ ಓಟದಲ್ಲಿ ಎವರಿಬಡಿ ವಾಂಟ್ಸ್ ಮನಿ 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 ಮನಿ, ಇದರಿಂದ ಓಡಿಕೊಂಡು ಎಲ್ಲಿದೆ ನಮಗೆ ಮನಃಶಾಂತಿ? ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತೇನೆ, ನಾನು ಓದಿದಂಥ ಕಾಲೇಜು ವೈಟ್ಫೀಲ್ಡ್ನ ಸತ್ಯಸಾಯಿ ಕಾಲೇಜು, 5 ವರ್ಷ ಗ್ರ್ಯಾಜುಯೇಷನ್ನು. ಎಂತಹ ವಾತಾವರಣ ನನ್ನ ಸುಯೋಗ ಅಲ್ಲಿ ಓದಿದಂಥದ್ದು. ಅಲ್ಲಿ ಅವರು ನೀಡಿದಂಥ ಸಂದೇಶ ಏನು ಗೊತ್ತಾ? ಮನಿ ಕಮ್ಸ್ ಅಂಡ್ ಗೋಸ್, ಮೊರ್ಯಾಲಿಟಿ ಕಮ್ಸ್ ಅಂಡ್ ಗ್ರೋಸ್. ಇವತ್ತು ಯಾರಿಗಾನ ಹೇಳಿದ್ರೆ ಹೂ ವಾಂಟ್ಸ್ ಯುವರ್ ಮೊರ್ಯಾಲಿಟಿ, ಗೆಟ್ ಔಟ್ ಅಂತಾರೆ. ವಿ ವಾಂಟ್ ಮನಿ, ದಿಸ್ ಈಸ್ ದಿ ಆರ್ಡರ್ ಆಫ್ ದಿ ಸೊಸೈಟಿ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ದುಡ್ಡೇ ಎಲ್ಲ ಅಲ್ಲ, ದುಡ್ಡಿಲ್ಲದೆ ಜೀವನ ಇಲ್ಲ. ಎಷ್ಟು ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಶಾಂತಿಯ ಆಧಾರ. ಮತ್ತು ಎಲ್ಲಿದೆ ಶಾಂತಿ ಇವತ್ತು ನೋಡಿ? ಯಾರನ್ನೇ ಕೇಳಿ, ಸರ್ ಬೆಂಗಳೂರು ಲೈಫ್ ಇನ್ ಪರ್ಟಿಕ್ಯುಲರ್ ಸ್ಟ್ರೆಸ್ಸು ಸ್ಟ್ರೆಸ್ಸು ಸ್ಟ್ರೆಸ್ಸು, ಟೆನ್ಷನ್ ಟೆನ್ಷನ್ ಟೆನ್ಷನ್. ನಾನು ಸ್ವಲ್ಪ ಸೇರಿಸ್ತೇನೆ, ಇವತ್ತು ಸಾಯಂಕಾಲ ನಾನು ಲೈಬ್ರರಿಗೆ ಯಾರೋ ಹತ್ರ ಮಾತಾಡ್ತಾ ಹೋಗ್ತಾರೆ, ಮೇಡಮ್ ಅದು ಯಾವುದೋ ಎಲೆಕ್ಷನ್ ಡ್ಯೂಟಿ ಇವತ್ತು ನಮಗೆಲ್ಲ ಬಂತು, ನಾನು ಸ್ವಲ್ಪ ತಮಾಷೆಗೆ ಚುನಾವಣಾ ಅಧಿಕಾರಿಗಳು ನಮಗೆಲ್ಲ ಲವ್ ಲೆಟ್ರ್ ಕಳಿಸಿದ್ದಾರೆ ಅಂತ, ಅಂದರೆ ಎಲೆಕ್ಷನ್ ಡ್ಯೂಟಿ ಟ್ರೈನಿಂಗು. ಆ ಮೇಡಮ್ ಹೇಳ್ತಿದ್ದಾರೆ, ಸರ್ ನೋಡಿ ಸರ್ ಹಾಕ್ಬಿಟ್ಟಿದ್ದಾರೆ ಟೆನ್ಷನ್ ಸರ್ ಅಂದರು. ಯಾಕೆ ಮೇಡಮ್ ಯೋಚನೆ ಮಾಡ್ತೀರಿ, ಏ ಟೆನ್ಷನ್ ಪಕ್ಕ ಎ.ಟಿ. ಸೇರಿಸಿ ಅಂದೆ. ಏನು ಸರ್ ಅಂದರು, ಟೆನ್ಷನ್ ಪಕ್ಕ ಎ.ಟಿ. ಸೇರಿಸಿದ್ರೆ ಇಟ್ ಬಿಕಮ್ಸ್ ಅಟೆನ್ಷನ್, ಯು ಗಿವ್ ಅಟೆನ್ಷನ್, ಟೆನ್ಷನ್ ವಿಲ್ ಗೆಟ್ ರಿಡ್ ಆಫ್ ಯು, ವಿಲ್ ಗೋ ಅವೇ. ಹಾಗಾಗಿ ಶಾಂತಿಯ ಆಧಾರ. ಸ್ವಲ್ಪ ಯೋಚನೆ ಮಾಡಿ ಇವತ್ತಿನ ಪ್ರಸ್ತುತ ಜಗತ್ತು. ಯಾವಾಗಲೂ ಹೇಳ್ತಿರ್ತೀನಿ ನಾನು, ಯಾವುದೇ ಯಂಗರ್ ಜನ್ರೇಷನ್ ಅಂತ ಕೇಳಿ, ಸ್ಟ್ರೆಸ್ ಸ್ಟ್ರೆಸ್ಸು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೇನೆ, ಇಫ್ ಯು ಸ್ಟ್ರೆಸ್ ಮೋರ್ ಮುಖದಲ್ಲಿ ಯು ವಿಲ್ ಗೆಟ್ ಪಿಂಪಲ್, ಇಫ್ ಯು ಕ್ರೈ ಮೋರ್ ಯು ವಿಲ್ ಗೆಟ್ ರಿಂಕಲ್, ಇಫ್ ಯು ಸ್ಮೈಲ್ ಮೋರ್ ಯು ವಿಲ್ ಗೆಟ್ ಡಿಂಪಲ್. ಮೇಕ್ ಯುವರ್ ಲೈಫ್ ಸಿಂಪಲ್, ದೇರ್ ಎಂಡ್ಸ್ ದಿ ಮ್ಯಾಟರ್ ಅಲ್ವಾ? ಇದು ಈ ಥರ ನಾನು ಬರೀ ವಚನಕಾರರ ವಿಚಾರ ಬೇಕು, ಪ್ರಸ್ತುತ ಜೀವನಕ್ಕೆ ಏನು ಅಳವಡಿಸ್ಕೊಳ್ಬೇಕು. ದಟ್ ಸ್ಮೈಲ್, ಯಾರೋ ಕೇಳಿದ್ರಂತೆ ವಾಟ್ ಈಸ್ ಲೈಫ್ ಅಂತ, ಲೈಫ್ ಈಸ್ ಲೈಕ್ ಎ ಕ್ಯಾಮರಾ, ಫೇಸ್ ಇಟ್ ವಿತ್ ಸ್ಮೈಲ್, ಐದರ್ ನ್ಯಾಚುರಲ್ ಆರ್ ಆರ್ಟಿಫಿಷಿಯಲ್. ಬಲವಂತಕ್ಕಾದರೂ 32 ಕ್ಲೋಸಪ್ ಸ್ಮೈಲ್ ಕೊಡಬೇಕಲ್ವಾ? ಇಂಥ ಪರಿಸ್ಥಿತಿಯಲ್ಲಿದ್ದೀವಿ. ಶಾಂತಿಯ ಆಧಾರ ಮತ್ತು ಪರಮ ಚೈತನ್ಯದ ಮುಡಿಮುನ್ನುಡಿಗಳಾಗಿವೆ. ಪರಮ ಚೈತನ್ಯ ಮೋಕ್ಷ. ಬಂಧುಗಳೇ, ನಾವೇನೇನು ಮೋಕ್ಷಕ್ಕೆ ನಾವು ಇಂಗ್ಲೀಷಲ್ಲಿ ವಿ ಕಾಲ್ ಇಟ್ ಅ ಸ್ಯಾಲ್ವೇಷನ್. ಸ್ಯಾಲ್ವೇಷನ್ಗೆ ಸಾಲ್ವೇಷನ್ ಯಾವುದು ಗೊತ್ತಾ? ಏನೂ ಮಾಡಬೇಕಾಗಿಲ್ಲ, ನಿಜ ಅಧ್ಯಯನ ಮಾಡಬೇಕು, ತಿಳ್ಕೊಬೇಕು, ಎಲ್ಲ ಸರಳ ಸೂತ್ರ. ಏನು ಗೊತ್ತಾ, ಧರ್ಮದಲ್ಲಿ ಹೇಳ್ತಾರೆ, ಮಹಾತ್ಮರಂ ನೆನವುದೇ ಘನಮುಕ್ತಿ ಪದಂ ಶಿವಾದವ. ನೀವು ಮೋಕ್ಷಕ್ಕೆ ಚೈತನ್ಯದಕ್ಕೆ ಇಂತಹ ಬಸವಾದಿ ಶರಣರನ್ನು ನಿಮ್ಮ ಉಚ್ಛ್ವಾಸ ನಿಶ್ವಾಸದಲ್ಲಿ ನಿರಂತರವಾಗಿ ಸ್ಮರಣೆ ಮಾಡಿ. ಮಹಾತ್ಮರಂ ನೆನವುದೇ ಘನಮುಕ್ತಿ ಪದಂ ಶಿವಾದವ. ಅದಕ್ಕೆ ನಾನು ಸ್ವಲ್ಪ ಪ್ರಾಸಬದ್ಧವಾಗಿ ಹೇಳ್ತಾ ಇರ್ತೇನೆ, ಉಚ್ಛ್ವಾಸ ನಿಶ್ವಾಸದಲ್ಲಿ ಭಗವಂತನ ಸ್ಮರಣೆ ಮಾಡಿದ್ರೆ ಇರುತ್ತೆ ನಿಮಗೆ ಅವನ ಕರುಣೆ, ಅವನ ಕರುಣೆ ಇದ್ದರೆ ನಿಮ್ಮ ಸಮಸ್ಯೆ ನಿವಾರಣೆ. ಇಂಥ ಶರಣರ ಸಂದೇಶಗಳನ್ನು ಜೀವನದಲ್ಲಿ ಮಾಡಿ ಅನುಕರಣೆ ಅಲ್ವಾ? ಹಾಗಾಗಿ ಚೈತನ್ಯದ ಮುನ್ನುಡಿಗಳಾಗಿವೆ. ಇವುಗಳಿಗೆ ಸಮಾನವಾದ ನುಡಿಗಳು ಪ್ರಪಂಚದಲ್ಲಿ ಯಾವ ಭಾಷೆಯಲ್ಲೂ ಕಾಣಲಾರು. ಇವತ್ತು ವಚನಗಳು ಎಲ್ಲ ಇದೆ, ನಾವು ಯಾವುದ್ರ ಬಗ್ಗೆನೂ ಆರೋಪ ಮಾಡೋಂಗಿಲ್ಲ. ಇವತ್ತು ಶಂಕರಾಚಾರ್ಯರ ಜಯಂತಿ ಮೊನ್ನೆ ತಾನೇ ಆಯಿತು, 20 ಅಮೋಘವಾದಂಥ ಸಾಧನೆಯನ್ನು ಮಾಡಿದಂಥ ಅವರು ಶಂಕರಾಚಾರ್ಯರು. ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡಿದ್ದೀನಿ. ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಎಲ್ಲರೂ ಮಾಡಿದ್ದಾರೆ. ಆದರೆ ಒಂದು ವಿಶೇಷತೆ, ಇವತ್ತು ನಮ್ಮ ಶರಣರು ನೀಡಿದಂಥ ಒಂದು ಸಂದೇಶ ಇದು ಅದ್ವಿತೀಯ, ಅಸಾಧಾರಣ, ಅಮೋಘ, ಎಲ್ಲರಿಗೂ ಎಟುಕುವಂಥದ್ದು, ಎಟುಕುವಂಥ ಒಂದು ಮಠ ಏನಾದರೂ ಇದೆ ಅಂದರೆ ಅದು ಸಿದ್ಧಗಂಗಾ ಮಠ. ಅಲ್ಲ, ನಾವು ಇವತ್ತು ಸ್ಥೂಲನಾತ್ಮಕ ಯೋಚನೆ ಮಾಡಬೇಕು. ನಾವು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಸೀಮಿತವಾಗಿರುವಂಥ ಮಠಗಳಿವೆ, ಒಬ್ಬ ಸಾಮಾನ್ಯ ಬಡವನಿಗೆ ಎಟುಕುವಂಥ ಮಠ ಇದೆ ಅಂದರೆ ಅದು ಸಿದ್ಧಗಂಗಾ ಮಠ. ಶರಣರ ವಿಚಾರಧಾರೆಗಳು ಸಾಮಾನ್ಯನಿಗೆ ಎಟುಕುವಂಥದ್ದು.
ಹನ್ನೆರಡನೆಯ ಶತಮಾನದಲ್ಲಿ ಮಹಾಶಿವಶರಣರ ಅನುಭವದ ಮೂಸೆಯಲ್ಲಿ ಸಾವಿರಾರು ವಚನಗಳು ನಮಗೆ ಮತ್ತು ನಮ್ಮ ನಂತರದವರಿಗೆ ದಾರಿದೀಪವಾಗಿವೆ. ಅವರು ಮುಂದೆ ಹೇಳ್ತೇನೆ ನಾನು. ಓಲೆಗರಿಗಳಲ್ಲಿರ ವಚನಗಳನ್ನು ರಚನೆ ಮಾಡಿಟ್ರು, ಅದು ಬರ್ತದೆ. ಇವತ್ತು ಬೆಳಕಿಗೆ ತಂದಂಥವರು ಎಂತಹ ಸುಯೋಗ ನೋಡಿ, ಉಲ್ಲೇಖ ಮಾಡೋದಕ್ಕೆ ಫಾಗು ಒಳಕಟ್ಟಿಯವರು. ಅವರು ಇಲ್ಲ ಅಂದಿದ್ದರೆ ನಮಗೆ ವಚನಗಳ ಲಭ್ಯತೆ ಇರ್ತಾ ಇರಲಿಲ್ಲ. ಆ ಲಭ್ಯತೆ ಇಲ್ಲ ಅಂದಿದ್ದರೆ ನಾವು ಅಧ್ಯಯನ ಮಾಡ್ತಾ ಇರಲಿಲ್ಲ. ಎಲ್ಲಕ್ಕೂ ಕಾರಣಕಾರ್ಯ ಅಂತ ಭಗವಂತ ಮಾಡಿರ್ತಾನೆ. ಈ ವಚನಗಳನ್ನು ಉಳಿಸಿ ಕಾಪಾಡುವುದರ ಹಿಂದೆ ನೂರಾರು ಶರಣರ ತ್ಯಾಗ ಬಲಿದಾನವಿದೆ, ಹಾಗೂ ಮಾನವೀಯ ಸಮಾಜ ನಿರ್ಮಾಣದ ಕನಸಿದೆ. ಮಾನವೀಯ ಸಮಾಜದ ನಿರ್ಮಾಣ ಇವತ್ತು ನಮ್ಮನ್ನು ನಾವು ನಿರ್ಮಾಣ ಮಾಡಿಕೊಳ್ಳೋದೇ ಕಷ್ಟ. ಅವರು ನಿರ್ಮಾಣ ಮಾಡಿದ್ರು, ಅನ್ಯತಾ ಭಾವಿಸಬೇಡಿ. ಬೇಕಾದಷ್ಟು ದುಷ್ಟ ಶಕ್ತಿಗಳು ಅದನ್ನು ನಿರ್ನಾಮ ಮಾಡ್ತಾ ಇವೆ. ನಿರ್ಮಾಣಕ್ಕೂ ನಿರ್ನಾಮಕ್ಕೂ ಎಷ್ಟು ವ್ಯತ್ಯಾಸ ನೋಡಿ. ಅಮೇರಿಕಾದ ಆ ಬಿಲ್ಡಿಂಗು ಎಷ್ಟೋ ಫ್ಲೋರ್ದು ಎಷ್ಟು ಕಷ್ಟಪಟ್ಟು ಕಟ್ಟಿರಬೇಕು. ಒಸಾಮಾ ಬಿನ್ ಲ್ಯಾಡನ್ನು ವಿತ್ ಇನ್ ನೋ ಟೈಮ್ ಕೊಲ್ಯಾಪ್ಸ್ ಮಾಡಿಬಿಟ್ಟ. ಸೊ ನಿರ್ನಾಮ ಮಾಡೋದು ಸುಲಭ, ನಿರ್ಮಾಣ ಮಾಡೋದು ಕಷ್ಟ ಆಗ್ತದೆ. ಕಲ್ಯಾಣ ಕ್ರಾಂತಿಯ ನಂತರ ಅಥವಾ ಕಲ್ಯಾಣ ಕ್ರಾಂತಿಗೆ ಕಾರಣವಾದ ವಚನ ಸಾಹಿತ್ಯವನ್ನು ನಿರ್ನಾಮಗೊಳಿಸಬೇಕೆಂದು ಅನೇಕ ಹುನ್ನಾರಗಳು ಆಗಿನ ಕಾಲಕ್ಕೇನೆ ಬಂಧುಗಳೇ. ಇದು ದೇಶದ ಇತಿಹಾಸವನ್ನು ನೋಡಿದ್ರೆ ರಾಜ ಮಹಾರಾಜರುಗಳ ಕಾಲದಿಂದಲೂ ಒಬ್ಬ ದುಷ್ಟಶಕ್ತಿಗಳು ಇದ್ದಿದ್ದೇನೆ. ರಾಮನ ಕಾಲದಲ್ಲಿ ರಾವಣ, ಕೃಷ್ಣನ ಕಾಲದಲ್ಲಿ ಕಂಸ, ಹಾಗೆ ಬಸವಣ್ಣನವರ ಕಾಲದಲ್ಲಿ ಕೊಂಡಿ ಮಂಚಣ್ಣ. ಆದರೆ ಇವತ್ತೇನಾಗಿದೆ, ಕೊಂಡಿ ಮಂಚಣ್ಣಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅವತ್ತಿನ ಕಾಲಕ್ಕೆ ಕಡಿಮೆ ಇದ್ದವು, ಇವತ್ತು ಜಾಸ್ತಿ ಆಗಿದೆ. ಹಾಗಾಗಿ ಆ ಕಾಲದಲ್ಲಿದ್ದರೂ ಕೂಡ ಈ ಹುನ್ನಾರಿನ ಹಿಂದೆ ಪುರೋಹಿತ ಶಾಹಿಗಳ, ಸಂಪ್ರದಾಯವಾದಿಗಳ, ರಾಜ್ಯಶಾಹಿಗಳ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಕುತಂತ್ರ ಅದು ಗೊತ್ತಿರುವಂಥ ವಿಚಾರ. ಇದಕ್ಕೆ ಪ್ರತಿಯಾಗಿ ನೋಡಿ, ಇವತ್ತು ನಾವು ಯಾಕೆ ಶರಣರನ್ನು ಸ್ಮರಿಸ್ತೇವೆ? ಇದಕ್ಕೆ ಪ್ರತಿಯಾಗಿ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಹೋರಾಡಿ ವಚನಗಳನ್ನು ಕಾಪಾಡಿದ ಅನೇಕ ಶರಣ ಚೇತನಗಳ ಬಗೆಗೆ ನಾವು ಎಷ್ಟೇ ಗುಣಗಾನ ಮಾಡಿದರೂ ಕಡಿಮೆ. ಇವತ್ತು ಅಮ್ಮ ಒಂದು ಮಾತು ಹೇಳಿದ್ರು, ಇವತ್ತು ನಾವು ಬೆಂಗಳೂರಲ್ಲೆಲ್ಲ ಸೌಖ್ಯವಾಗಿದ್ದೀವಿ, ಆ ಚಳ್ಳಕೆರೆಯಿಂದ ಈ ಬಳ್ಳಾರಿಗೆ ಹೋಗಬೇಕಾದ್ರೆ 3 ದಿವಸಗಳು ಬೇಕಾಗಿತ್ತು. ನಿಜಕ್ಕೂ ನನ್ನ ಬಾಲ್ಯ ನನಗೆ ನೆನಪು ಬಂತು. ನಮ್ಮ ತಂದೆ ಪಟ್ಟ ಕಷ್ಟ, ನಮ್ಮ ತಾತ ಪಟ್ಟ ಕಷ್ಟ, ನಮ್ಮ ಮುಂದೆ ಅದನ್ನು ನಾವು ಕಷ್ಟಪಡಬೇಕಾಗಿಲ್ಲ, ನಮ್ಮ ಹಿರಿಯರು ಕಷ್ಟಪಟ್ರಲ್ಲ ಅಂತ ದಿನಕ್ಕೊಂದ್ಸಾರಿ ನೆನೆಸ್ಕೊಂಡ್ರೆ ಸಾಕು, ಅದೇ ನಾವು ನೀಡುವಂಥ ಗೌರವ. ಹಾಗಾಗಿ ತಮ್ಮ ಪ್ರಾಣಕ್ಕಿಂತ ವಚನಗಳ ರಕ್ಷಣೆ ಗಮನಾರ್ಹ ಕೆಲಸವೆಂದೇ ಶರಣರು ಭಾವಿಸಿಕೊಂಡಿದ್ರು. ಅವರ ಸ್ವಂತ ಜೀವನವನ್ನು ಪಕ್ಕಕ್ಕಿಟ್ಟು ತ್ಯಾಗ ಮಾಡಿ ವಚನಗಳ ರಕ್ಷಣೆಯನ್ನು ಮಾಡಿದರು. ಅವರು ಅಂದು ವಚನಗಳ ಕಟ್ಟುಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ಹಳ್ಳ ಕೊಳ್ಳ ಲೆಕ್ಕಿಸಲಿಲ್ಲ, ಕಾಡು ಕಣಿವೆ ಲೆಕ್ಕಿಸಲಿಲ್ಲ, ಹಗಲು ರಾತ್ರಿ ಬಿಸಿಲು ಮಳೆ ಮುಂತಾದ ತೊಂದರೆಗಳನ್ನು ಯಾವುದನ್ನೂ ಲೆಕ್ಕಿಸಲಿಲ್ಲ. ವಚನಗಳ ತಾಳೆಗರಿಗಳನ್ನು ದಟ್ಟವಾದ ಕಾಡುಗಳ ಗುಹೆಗಳಲ್ಲಿ ಅಡಗಿಸಿಟ್ಟರೆಂಬುದು ಚರಿತ್ರೆಯಿಂದ ತಿಳಿದು ಬರ್ತದೆ. ಹೀಗೆ ಒಂದೊಂದನ್ನು ಪೋಣಿಸ್ತಾ ಹೋದರೆ ಎಷ್ಟು ಬೇಕಾದ್ರೂ ನಾವು ಮಾತನಾಡಬಹುದು ಬಂಧುಗಳೇ. ಹಾಗಾಗಿ ವಚನಕಾರರು ಆ ರಚಿಸಿದ ವಚನಗಳ ಉದ್ದೇಶ ಏನಾಗಿತ್ತು? ವಚನಕಾರರ ಉದ್ದೇಶ ಜನಸಮ್ಮುಖವಾದುದರಿಂದ ಅವರು ಸ್ವಹಿತಕ್ಕಿಂತಲೂ ಪರಹಿತ, ಸಮಾಜದ ಹಿತವಾಗಿದ್ದರಿಂದ ಅವರ ಭಾಷೆ, ರೀತಿ, ರೂಪ, ಭಾವನೆಗಳೆಲ್ಲದರ ಹಿಂದೆ ಜಾನಪದ ಸತ್ವ ಹಿನ್ನೆಲೆಯಾಗಿದೆ. ಇವತ್ತು ಜನಪದರು ಬಸವಣ್ಣನನ್ನು ಕೊಂಡಾಡ್ತಾರೆ, ಇವತ್ತು ಅವರ ತಾಯಿಯ ಬಗ್ಗೆ ಉಲ್ಲೇಖ ಮಾಡಿದ್ರು. ನಾನು ಬೇಕಾದಷ್ಟು ಸಂದರ್ಭದಲ್ಲಿ ಒಬ್ಬ ತಾಯಿಯ ಬಗ್ಗೆ ಉಲ್ಲೇಖ ಮಾಡ್ತಾ ಇರ್ತೇನೆ. ಇವತ್ತು ಬಸವಣ್ಣನವರ ತಾಯಿ
ಅವರನ್ನು ನಾವು ನೆನೆಸ್ಕೊಬೇಕು. ಮಾದರಸ ಮತ್ತು ಮಾದಲಾಂಬಿಕೆಯನ್ನು ಬಸವಣ್ಣನ ತಾಯಿ ಅವರ ಬಸವಣ್ಣನಿಗೆ ಹಾಲು ಉಣಿಸ್ತಾನೆ ಆಡಿರ್ಬೋದು ಅಂದ್ಕೊಂಡಿದ್ದೀನಿ ಜನಪದರ ಪ್ರಕಾರ. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಎನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಅದಕ್ಕೆ ಆದರೂ ಬಸವಣ್ಣನವರು ಜ್ಯೋತಿ. ಇವತ್ತು ನೋಡಿ, ಒಬ್ಬ ತಾಯಿ ಒಬ್ಬ ಸುಪುತ್ರನನ್ನು ಬೆಳೆಸಿದ್ದಾರೆ, ಅವರ ತಂದೆ ತಾಯಿಗಳನ್ನು ಅವರು ಸ್ಮರಿಸಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಇವತ್ತಿನ ಪ್ರಸ್ತುತ ಲೌಕಿಕ ಜೀವನದಲ್ಲಿ ತಾಯಿಯ ಪ್ರೀತಿ ಅನಂತ, ದೈವದ ಪ್ರೀತಿ ದಿಗಂತ, ದುರಾಸೆಯ ಪ್ರೀತಿ ದುರಂತ. ಯಾವ ಕಡೆ ಸಾಗ್ತಾ ಇದೀವಿ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಅವರ ಭಾವನೆಗಳಿಂದ ಜಾನಪದ ಸಾಹಿತ್ಯ, ಆಡು ನುಡಿಗೆ ಹತ್ತಿರವಾದ ಭಾಷೆಯನ್ನು ಬಳಸಿದ ಅವರ ನುಡಿಗಳು ಇಂದಿಗೂ ಪರಿಣಾಮಕಾರಿಯಾಗಿ ಸಂಚಲನವನ್ನು ಉಂಟು ಮಾಡುತ್ತದೆ. ಯಾಕೆ ನಮ್ಮ ವಚನಗಳು ಇಷ್ಟು ಪ್ರಸ್ತುತ? ಯಾಕೆಂದರೆ ಇದು ವಿದ್ವಾಂಸರಿಗಾಗಿ ರಚಿತವಾದಂಥ ಸಾಹಿತ್ಯವಲ್ಲ, ವಿದ್ವಾಂಸರಿಂದ ರಚಿತವಾದ ಸಾಹಿತ್ಯವಲ್ಲ. ಕೆಲವರು ಎಲ್ಲ ಒಂದು ಪ್ರಬಂಧಗಳನ್ನು ಪ್ರಕಟಣೆ ಮಾಡಿ ಇರ್ಬೋದು, ಪಿ ಎಚ್ ಡಿಗಳು ಇತ್ಯಾದಿ ಇತ್ಯಾದಿ, ಆಮೇಲೆ ಸನ್ಮಾನಗಳಿಗೆ ಪುರಸ್ಕಾರಗಳಿಗೆ ಬರೆದಂಥ ಸಾಹಿತ್ಯವಲ್ಲ. ತಮ್ಮ ಜನ ದಿನನಿತ್ಯ ಜೀವನದ ಸಂದರ್ಭಕ್ಕೆ ಅನುಗುಣವಾಗಿ ಅಂತರಂಗದಿಂದ ಮೂಡಿದಂಥ ವಚನಗಳ ಭಾವನೆಯೇ ವಚನಗಳಿಂದ ರೂಪಿತವಾದಂಥದ್ದು. ಅದು ವಚನಗಳ ಲೋಕಾನುಭವ. ಇಂಥ ಅಮೂಲ್ಯವಾದ ವಚನಗಳಲ್ಲಿ ಪ್ರಪಂಚದ ನೋಡಿ, ಯಾಕೆ ನಾವು ಹೇಳ್ತೀವಿ ಅಂದರೆ ಲೋಕಾನುಭವ, ಅನುಭವ ಅನ್ನೋದು ಸೀಮಿತ, ಅನುಭಾವ ಅನ್ನೋದು ವಿಸ್ತೃತ. ಇದಕ್ಕೆ ಸ್ವಲ್ಪ ಸಾಂದರ್ಭಿಕವಾಗಿ ಹೇಳ್ತೇನೆ. ಇಂಗ್ಲೀಷಲ್ಲಿ ಒಂದು ಶಬ್ದ ಯೂಸ್ ಮಾಡ್ತೀವಿ, ಕಾಂಪ್ರೆಹೆನ್ಸಿವ್ ಅಥವಾ ಯೂನಿವರ್ಸಲ್ ಅಂತ ಹೇಳ್ತೀವಿ ನಾವು. ಸ್ಟೂಡೆಂಟ್ಸಿಗೆ ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇರ್ತೇನೆ, ಯಾವುದೋ ಒಂದು ಅಪ್ಲಿಕೇಶನ್ ಫಾರಮ್ ಸ್ವಾಮಿ ಅಡ್ಮಿಷನ್ಗೆ ಬರೀಬೇಕು. ನಮ್ಮ ನ್ಯಾಷನ್ಯಾಲಿಟಿ ಅಂತ ಬರೆದಿರ್ತಾರೆ, ರಾಷ್ಟ್ರೀಯತೆ ಅಂತ. ನಾವೇನು ಬರಿತೀವಿ? ಇಂಡಿಯನ್ ಅಂತಲೇ ಬರಿತೀವಿ. ನನ್ನ ಮಕ್ಕಳಿಗೆ ಹೇಳ್ತೇನೆ, ಆ ಕಡೆ ಭಾಗದವರು ನಾವು, ಚಾಮರಾಜಪೇಟೆ ಭಾಗದವರು, ನೀವೇನಾದರೂ ಹನುಮಂತ ನಗರದಲ್ಲಿದ್ದೀರಿ, ನನಗೆ ಬಹಳ ಹನುಮಂತ ನಗರ ತುಂಬ ಇಷ್ಟ, ಅದನ್ನು ಅಷ್ಟೊಂದು ಪ್ರಾಣ ನನಗೆ, ನನ್ನ ನ್ಯಾಷನ್ಯಾಲಿಟಿ, ಐ ವಿಲ್ ರೈಟ್ ಇಟ್ ಆಸ್ ಹನುಮಂತ ನಗರೇರಿಯನ್ ಅಂತ ಬರಿತೀವ? ಹನುಮಂತ ನಗರೇರಿಯನ್ ಒಂದು ಪರಿಮಿತಿ ಹಾಕ್ಕೊಳ್ತದೆ. ವಿ ಆರ್ ಇಂಡಿಯನ್ಸ್, ಯೂನಿವರ್ಸಲ್, ಕಾಂಪ್ರಹೆನ್ಸಿವ್. ಹಾಗಾಗಿ ಎಲ್ಲ ಆಗು ಹೋಗುಗಳ ವಿಷಯಗಳಿವೆ ನೋಡಿ. ವಚನಗಳ ಅಧ್ಯಯನ, ತಿಳುವಳಿಕೆ, ಪಾಲನೆ ಮಾಡಿದರೆ ನಾವಿರುವ ಸಮಾಜ ಪಾವನವಾಗುವುದರಲ್ಲಿ ಎಳ್ಳಷ್ಟೂ ಸಂದೇಹವಿಲ್ಲ. ಆಗಲೇ ಹೇಳಿದೆ ನಾನು, ಇವತ್ತು ಎಲ್ಲ ಸಮಸ್ಯೆಗಳಿವೆ, ಸಮಾಜದ ರೋಗಗಳಿವೆ. ಒಬ್ಬ ಬಸವಣ್ಣ ಸಮಾಜದ ಚಿಕಿತ್ಸಕ, ಸಮಾಜದ ಅರ್ಥಶಾಸ್ತ್ರಜ್ಞ, ಬೇಕಾದಷ್ಟು ಉಲ್ಲೇಖ ಮಾಡ್ಬೋದು ಶರಣರ ಬಗ್ಗೆ. ಹಾಗಾಗಿ ಎಲ್ಲ ಸಮಸ್ಯೆಗಳಿಗೆ ಶರಣರ ಸಂದೇಹ. ಮೊದಲು ಪ್ರತಿಯೊಬ್ಬರ ಮನಸ್ಸು ಅದರೆಡೆಗೆ ಸದಾ ಹರಿಯುವಂತಾಗಬೇಕು. ಮೊದಲೇನಾಗಬೇಕು? ವಿ ಶುಡ್ ಹ್ಯಾವ್ ಪ್ಯಾಷನ್ ಟುವರ್ಡ್ಸ್ ದಟ್, ಇಂಟ್ರೆಸ್ಟ್ ಟುವರ್ಡ್ಸ್ ದಟ್, ತಿಳ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಇರಬೇಕು. ವಚನಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ. ವಚನಗಳನ್ನು ನಾವು ಕಾಪಾಡಿದರೆ ಅಥವಾ ಅಧ್ಯಯನ ಮಾಡಿದರೆ ಅವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಮತ್ತು ಮೆರೆಸುತ್ತವೆ. ಇದು ಲೋಕಾನುಭವ ಸ್ವಾಮಿ. ವಚನಗಳನ್ನು ನಾವೇನು ಮಾಡಬೇಕು? ಕಾಪಾಡಬೇಕು. ಮತ್ತೊಮ್ಮೆ ಪದೇ ಪದೇ ಹೇಳ್ತೀನಿ, ಮುಖಸ್ತುತಿಯಲ್ಲ, ವಚನಗಳನ್ನು ಕಾಪಾಡಿದ್ದು ಅಂದಿನ ಶರಣರು, 12ನೇ ಶತಮಾನದ ಶರಣರು, ಪ್ರಚಲಿತಕ್ಕೆ ತಂದಂಥವರು ಫಾಗುವಳ ಕಟ್ಟಿಯವರು ನೋಡಿ. ಆಗಿದೆ ಯೋಗ ಯೋಗ. ಹಾಗಾಗಿ ಜೊತೆಗೆ ಅವುಗಳನ್ನು ಅಧ್ಯಯನ ಮಾಡಿದರೆ, ಇವತ್ತೆಲ್ಲ ನಮ್ಮ ಮಕ್ಕಳ ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ, ಪೂಜೆ ಗೃಹಕ್ಕೆ ಹೋಗಿ ಒಂದು ವಚನವನ್ನು ಆದರೂ ಆಡಪ್ಪ ಅಂತ. ಎಲ್ಲಿದೆ ಇವತ್ತೆಲ್ಲ ಸ್ಮಾರ್ಟ್ ಫೋನ್ಗಳು ಕೈಗೆ ಬಂದುಬಿಟ್ಟಿದೆ. ನಾವು ಹಿಂದಿನ ಕಾಲದಲ್ಲಿ ನಾವಿಬ್ಬರು ಮಾತಾಡ್ಕೊಳ್ತಾ ಇದ್ದೀವಿ, ಚಟಾಕು, ಪಾವು, ಸೇರು, ಸೊಲಿಗೆ. ಇವತ್ತೇನಾದರೂ ಮಕ್ಕಳಿಗೆ ಚಟಾಕು ಅಂದರೆ ಅವನು ಇಂಗ್ಲೀಷಲ್ಲಿ ಕೇಳ್ತಾರೆ, ವಾಟ್ ಈಸ್ ದಟ್ ಚಟಾಕು ಅಂತಾನೆ ಅವನು. ಹಾಗಾಗಿ ಇವತ್ತಿನ ಆರ್ಡರ್ ಆಫ್ ದಿ ಡೇ ಈಸ್ ಲೈಕ್ ದಟ್. ಅವುಗಳನ್ನು ಕಾಪಾಡಬೇಕಾಗ್ತದೆ. ವಚನ ಸಾಹಿತ್ಯವೆಂದರೆ ಅನುಭವ ನೋಡಿಯಾಗಿದೆ, ಜೀವನ ಮೌಲ್ಯಗಳ ಒಂದು ಸುಂದರ ಕರಂಡಕ, ಜೀವನ ಮೌಲ್ಯಗಳ ಒಂದು ಸುಂದರ ಕರಂಡಕ. ಅದನ್ನು ಅನುಭವಿಸಬೇಕಂತೆ ನಾವು. ಆಗಲೇ ಹೇಳಿದೆ ನಾನು, ಇಟ್ ಈಸ್ ನಾಟ್ ದಿ ಕ್ವಶನ್ ಆಫ್ ಎಕ್ಸ್ಪ್ರೆಸಿಂಗ್, ಇಟ್ ಈಸ್ ದಿ ಕ್ವಶನ್ ಆಫ್ ಎಕ್ಸ್ಪೀರಿಯನ್ಸಿಂಗ್. ನೋಡಿ, ಅಮ್ಮ ಅಲ್ಲಿ ಸ್ವೀಟ್ ತಂದಿದ್ದಾರೆ, ಅಲ್ಲಿ ಸ್ವೀಟ್ ಕೊಟ್ಟರು, ಯಾರೋ ನಮ್ಮ ಬಾಯಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ರು ಅಂತ ಇಟ್ಕೊಳ್ಳಿ, ಐ ಕ್ಯಾನ್ ಟೆಲ್ ಶುಗರ್ ಈಸ್ ವೆರಿ ಸ್ವೀಟ್. ಅದನ್ನು ಅನುಭವಿಸ್ಬೇಕು ನಾನು. ಬೇರೆಯವ್ರಿಗೆ ಹೇಳಿದ್ರೆ ಹೌದಾ ಸ್ವೀಟಾ ಹೆಂಗಿದೆ ಗೊತ್ತಾಗಲ್ಲ. ವಚನಗಳಿಗೆ ಆಳವಾಗಿ ಹೋದ್ರೇ ಅದ್ರ ಗೊತ್ತಾಗೋದು.
ಹಾಗಾಗಿ ಮೌಲ್ಯಗಳ ಒಂದು ಸುಂದರ ಕರಂಡಕ. ವಚನ ಸಾಹಿತ್ಯವೆಂಬುದೇ ಉತ್ತಮ ಜೀವನ ಪ್ರಣಾಳಿಕೆಯ ಒಂದು ಗುಚ್ಛವಿದ್ದಂತೆ. ಪ್ರಣಾಳಿಕೆ, ನೆನ್ನೆ ಯಾವುದೋ ಟಿವಿ ನ್ಯೂಸ್ ಚಾನಲ್ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿತ್ತು, ಕಾಂಗ್ರೆಸ್ ಪಕ್ಷದವರು ಒಂದು ಪ್ರಣಾಳಿಕೆಯನ್ನು, ಅದ್ಭುತವಾದ ಪ್ರಣಾಳಿಕೆಯನ್ನು, ಎಲೆಕ್ಷನ್ ಪ್ರಣಾಳಿಕೆಯನ್ನು, ಚುನಾವಣೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅವರ ಪ್ರಣಾಳಿಕೆಯೇ ಬೇರೆ, ವಚನಗಳ ಪ್ರಣಾಳಿಕೆಯೇ ಬೇರೆ. ವಚನಕಾರರು ಸತ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಿದ್ದರು. ಯೋಚನೆ ಮಾಡೋಣ ಸ್ವಾಮಿ, ನುಡಿದಂತೆ ನಡೆದವರು ಶರಣರು, ನಡೆದಂತೆ ನುಡಿದವರು ಶರಣರು. ಇವತ್ತು ಸ್ವಲ್ಪ ಸಾಂದರ್ಭಿಕವಾಗಿ ಹೇಳೋದಾದರೆ, ನೂರಾ ಬೇಕಾದಷ್ಟು ಕೋರ್ಟ್ಗಳಿವೆ, ನೂರಾರಲ್ಲ ಸಾವಿರಾರು ಜನ ಲಾಯರ್ಗಳಿದ್ದಾರೆ, ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಆಗ್ತಾ ಇವೆ. ಇವೆಲ್ಲ ಯಾಕೆ ಜಾಸ್ತಿ ಆಗ್ತಾ ಇವೆ? ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಅವತ್ತಿನ ಕಾಲಕ್ಕೆ ಸತ್ಯ ಶುದ್ಧ ಕಾಯಕವನ್ನು ಮಾಡಿದಂಥ ಅವರು. ಅಂತೆಯೇ ನೋಡಿ, ಸತ್ಯವನ್ನುಡಿಯುವುದೇ ದೇವಲೋಕ, ಮಿಥ್ಯವನ್ನುಡಿಯುವುದೇ ಮರ್ತ್ಯಲೋಕ ಎಂದು ಹೇಳಿದರು ಶರಣರು. ಎರಡನೆಯದಾಗಿ, ವಚನಕಾರರು ಅಹಿಂಸೆಗೆ ಒತ್ತು ನೀಡಿದವರು. ಗಾಂಧೀಜಿ ಅದನ್ನೇ ತಾನೇ ಮಾಡಿದ್ದು. ಬ್ರಿಟಿಷರನ್ನು ಹೊರದೋಡಿಸೋದಕ್ಕೆ ಈ ಅಡಾಪ್ಟೆಡ್ ದಿ ಪ್ರಿನ್ಸಿಪಲ್ ಆಫ್ ನಾನ್ ವೈಲೆನ್ಸ್, ಅಹಿಂಸೆ, ದಯಾಗುಣಗಳನ್ನು ಎಲ್ಲರಲ್ಲಿ ಬಿತ್ತಿ ಬೆಳೆಸಿದವರು. ದಯೆಯೇ ಧರ್ಮದ ಮೂಲವೆಂದು, ದಯಬೇಕು ಸಕಲ ಪ್ರಾಣಿಗಳಲ್ಲಿ ಎಂದು ಸಾರಿದವರು ವಚನಕಾರರು. ನಯ ವಿನಯ ಗೌರವ ಆದರ್ಶಗಳಿಗೆ ಮನೆ ಮಾಡಿದವರೆಂದರೆ 12ನೇ ಶತಮಾನದ ವಚನಕಾರರು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಮತ್ತು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ನುಡಿದು ತೋರಿದವರು ಶರಣರು. ಯಾವತ್ತೂ ಕೂಡ ಒಂದು ಹೇಳ್ತೇನೆ, ಶರಣರು ಬೀಗಿದವರಲ್ಲ, ಶರಣರು ಬಾಗಿದವರು. ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾತು ಬರ, ಅದೇನು ಮಾಡೋಕ್ಕೆ, ನನ್ನ ಫ್ಲೋ ಇಟ್ ಕಮ್ಸ್ ಜಸ್ಟ್ ಲೈಕ್ ದಟ್. ಒಂದು ಮಾತಿದೆ, ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ಫಲ ಬಿಟ್ಟ ಮಾವು ಬಾಗುತ್ತದೆ. ಏನೇನು ಇಲ್ಲದ ಈ ಡಂಬದ ದೇಹ ಬೀಗುತ್ತದೆ. ನಾವು ಆಚರಣೆ ಮಾಡಬೇಕಲ್ವ, ಶರಣರ ಲೋಕಾನುಭವ ಎಲ್ಲಿದೆ ಅಂತೇಳಿ. ಹಾಗಾಗಿ ಸಮಾಜದ ಒಳಿತಿಗಾಗಿ ಸದಾ ಸಿದ್ಧತೆಯಲ್ಲಿದ್ದ ವಚನಕಾರರು ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಹಾಗೂ ಸಾಮಾಜಿಕ ನ್ಯಾಯಗಳಿಗಾಗಿ ಹೋರಾಟ ನಡೆಸಿದವರು. ಇನ್ನೊಬ್ಬರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿದಂಥವರು, ಬೇರೆಯವರನ್ನು ಒಪ್ಪಿಕೊಂಡಂಥವರು, ಬೇರೆಯವರನ್ನು ಅಪ್ಪಿಕೊಂಡಂಥವರು. ಆದರೆ ಇವತ್ತು ಯಾವ ಸಮಾಜದಲ್ಲಿದ್ದೀವಿ ಗೊತ್ತಾ ಸ್ವಾಮಿ? ನಾವು ಒಂದು ಮಾತು ಬರ್ತದೆ ಏನಂದರೆ, ಕಷ್ಟದಲ್ಲಿ ಕೈಯೆತ್ತಿ ನೋಡಿ, ಕಷ್ಟದಲ್ಲಿ ಕೈಯೆತ್ತಿ ನೋಡದವರು ಕಟ್ಟಿಗೆಯಲ್ಲಿ ಸುಡುವಾಗ ಕಣ್ತುಂಬಾಳುವರು. ಯಾರೋ ಕಷ್ಟದಲ್ಲಿದ್ದ, ಸಹಾಯ ಮಾಡಲಿಲ್ಲ, ಜಗತ್ತನ್ನು ಬಿಟ್ಟು ಹೊರಟೋದ, ಅಲ್ಲಿ ಅಗ್ನಿಸ್ಪರ್ಶ ಆಗ್ತಾ ಇದೆ ಚಿತೆಯಲ್ಲಿ, ಆಹಾ ಕೃತಕವಾದ ಅಳು ಸರಾಗವಾಗಿ ನಡೀತಾ ಇದೆ. ಇಂತಹ ಸಮಾಜದಲ್ಲಿ ನಾವು ಇದ್ದೀವಿ. ಕಾಯಕದ ಮೂಲಕ ಆರ್ಥಿಕ ಸಮಾನತೆಯನ್ನು ನೋಡಿ, ಅಪರಿಗ್ರಹ ಅಂತ ಬರ್ತದೆ. ಕೂಡಿಟ್ಕೊಂಡವರಲ್ಲ ಶರಣರು, ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿದಂಥವ್ರು. ದಾಸೋಹದ ಮೂಲಕ ದಾನದ ಮಹತ್ವವನ್ನು, ಅಂದರೆ ಬೇರೆಯವರಿಗೆ ಸಹಾಯ ಮಾಡಿದಂಥದ್ದನ್ನು. ಅಂತರ್ಜಾತಿ ವಿವಾಹದ ಮೂಲಕ ಸಮಾಜದ ಅಸಮಾನತೆಯನ್ನು, ಇಷ್ಟಲಿಂಗದ ಪೂಜೆಯ ಮೂಲಕ ಸಮಾನತೆಯನ್ನು ಏಕಕಾಲಕ್ಕೆ ಜಾರಿಗೆ ತಂದಂಥವರು ಶರಣರು. ಹಿಂಗೆ ಒಂದೊಂದು ವಿಚಾರಗಳನ್ನು ನಾವು ಹೇಳ್ತಾ ಹೋಗಬಹುದು ಬಂಧುಗಳೇ. ವಚನಕಾರರು ಉಜ್ವಲ ಅಹಿಂಸಾವಾದಿಗಳು, ಯಾರನ್ನೂ ಅವರು ಹಿಂಸೆ ಕೊಟ್ಟಂಥವರಲ್ಲ. ಅಲ್ಲಿ ಇನ್ನೊಂದು, ನಾವು ಅಲ್ಲಿ ಕವಲುಗಳು ಮಾಡಿಕೊಂಡು ಹೋದರೆ ಶರಣರ ವಿಚಾರಧಾರೆಗಳನ್ನು ಹಲವಾರು ದೃಷ್ಟಿಕೋನಗಳಿಂದ ನಾವು ಅಧ್ಯಯನ ಮಾಡಬಹುದು. ಅಂದರೆ ವಿ ಕ್ಯಾನ್ ಸ್ಟಡಿ ಶರಣಾಸ್ ಫ್ರಮ್ ಡಿಫ್ರೆಂಟ್ ಆ್ಯಂಗಲ್ಸ್ ಅಂತ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಪಾರಮಾರ್ಥಿಕವಾಗಿ, ನೈತಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಎಷ್ಟು ಬೇಕಾದ್ರೂ ನಾವು ಅವರ ವಿಚಾರದ ಮಜಲುಗಳನ್ನು ನಾವಿಲ್ಲಿ ಮಾಡ್ಬೋದು. ಜಗತ್ತಿನ ಪ್ರತಿಯೊಂದು ಪ್ರಾಣಿಗಳಲ್ಲಿ ಶಿವತತ್ವವನ್ನು ಕಾಣ್ತಾ ಇದ್ದವರು. ಇದಕ್ಕಿಂತಲೂ ಬೇಕಾ ನಮಗೆ ಆ ಲೋಕಾನುಭವ? ಪ್ರತಿಯೊಬ್ಬರಲ್ಲೂ ಭಗವಂತ ಅಡಗಿದ್ದಾನೆ ಅನ್ನೋ ಒಂದು ವಿಚಾರ ನಮ್ಮ ತಲೆಗೆ ಬಂದರೆ ಕೊಲೆ, ಸುಲಿಗೆ ಇತ್ಯಾದಿ ಎಲ್ಲಿ ನಡೆಯುತ್ತೆ? ಬೆಳಗಿನ ಜಾವ ಹೆಣ್ಮಕ್ಳು ವಾಕಿಂಗ್ ಹೋಗ್ತಾ ಇದ್ರೆ ಚೈನ್ ಸ್ನ್ಯಾಚಿಂಗು, ಮನೆ ಮುಂದೆ ರಂಗೋಲಿ ಬಿಡ್ತಾ ಇದ್ರೆ ಕಳ್ಳತನ,
ಇದೆಲ್ಲ ಹೋಗಲಿ, ಕೊಲೆಗಡೆ ಅತ್ಯಾಚಾರ ಯಾವ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೇವೆ? ಅಂದು ಯಜ್ಞ ಯಾಗಾದಿಗಳಲ್ಲಿ ಹೆಸರಿನಲ್ಲಿ ನಡೀತಾ ಇದ್ದ ಪ್ರಾಣಿ ಬಲಿಯನ್ನು ನಿಷೇಧಿಸಿದಂಥ ಅವರು, ಅವರ ಒಂದು ವಚನ ಇಲ್ಲಿ ಉಲ್ಲೇಖ ಬರ್ತದೆ, 5 ನಿಮಿಷದಲ್ಲಿ ನಾನು ಮುಗಿಸ್ಬಿಡ್ತಾನೆ. ಅವರು ಇವತ್ತೆಲ್ಲ ಜಾತಿಗಳ ಬಗ್ಗೆ ನಾವು ಮಾತನಾಡ್ತೀವಲ್ವಾ, ಅವರು ಏನು ಹೇಳಿದರು? ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ, ಕುಲವೇನೋ ಆವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಇಲ್ಲಿ ಜಾತಿ ಮುಖ್ಯ ಅಲ್ಲ ಸ್ವಾಮಿ, ನೀತಿ ಮುಖ್ಯ. ನೀತಿ ಮುಖ್ಯದ ಜೊತೆಗೆ ಪ್ರೀತಿ ಮುಖ್ಯ. ಇದು ಶರಣರು ಬೋಧಿಸಿದ್ದು ಅನ್ನೋ ಉಪದೇಶವನ್ನು ಬಸವಣ್ಣನವರು ನೀಡಿ ಬೇರೆಯವರಿಗೆ ಮಾದರಿಯಾದಂಥವರು. ಅಂದರೆ ವಚನಕಾರರು ನೋಡಿ ಬಹಳ ಮುಖ್ಯ ಇಲ್ಲಿ, ಸಂಸಾರ ತ್ಯಾಗ ಬೋಧಿಸಲಿಲ್ಲ ಬುದ್ಧ. ಏ, ನಾನು ಯಾವಾಗಲೂ ಒಂದು ವಿಚಾರವನ್ನು ಕಂಪ್ಯಾರಿಟಿವ್ ಆಗಿ ಹೇಳ್ತಾ ಹೋಗ್ತೇನೆ. ಬುದ್ಧನಿಗೂ ಇವತ್ತೆಲ್ಲ ಕಡೆ ನಾವು ಹೇಳ್ತೀವಿ ಬುದ್ಧ, ಬಸವ, ಅಂಬೇಡ್ಕರ್, ವ್ಯಕ್ತಿಗಳ ಬಗ್ಗೆ ನಾವು ಉಲ್ಲೇಖ ಮಾಡ್ತೇವೆ. ಬುದ್ಧನಿಗೂ ಮತ್ತು ಬಸವನಿಗೆ ಒಂದು ತುಲನಾತ್ಮಕವಾಗಿ ಯೋಚನೆ ಮಾಡಿದ್ದಾದರೆ, ಬುದ್ಧ ಸಂಸಾರವನ್ನು ಬಿಟ್ಟು ಗೆದ್ದ, ಬಸವಣ್ಣ ಸಂಸಾರದಲ್ಲಿ ಇದ್ದು ಗೆದ್ದ. ಶರಣರ ಹೋರಾಟದಲ್ಲಿ ಕೊಲ್ಲುವನೆಂಬ ಭಾಷೆ ಪರಮಾತ್ಮನಾದರೆ ಗೆಲ್ಲುವನೆಂಬ ಭಾಷೆ ಶರಣಂದು. ಅಷ್ಟಾವರಣದಲ್ಲಿ ನಾವು ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಪಾದೋದಕ ಪ್ರಸಾದ ಮಂತ್ರ ಅಂತ ಹೇಳಿದ್ನಲ್ವಾ, ಈ ಅಷ್ಟಾವರಣವನ್ನು ಸಮಗ್ರವಾಗಿ ಒಂದು ಶ್ಲೋಕದಲ್ಲಿ ಹಿಡಿದಿಟ್ಟಿದ್ದಾರೆ. ಹೇಗೆ ಅಂದರೆ ಯೋಚನೆ ಮಾಡಿ, ಸ್ವಲ್ಪ ಪಾಸ್ ಕೊಟ್ಕೊಂಡು ಹೋಗ್ತೇನೆ. ಗುರು ಕೃಪೆಯಿಂ ಪಡೆದಿಷ್ಟ ಲಿಂಗ ಪೂಜೆಯಂ ಮಾಡಿ ಹರುಷಧಿಂ ಜಂಗಮಾರ್ಚನೆ ಗೈದು ಬಳಿಕದರ ಚರಣ ತೀರ್ಥವ ಕೊಂಡು ಸುಪ್ರಸಾದವನುಂಡು ಚಿದ್ಭಸಿತ ರುದ್ರಾಕ್ಷಿ ಮಾಲೆಯಿಂ ವರ ಚಿದಂಗಲಂಕರಿಸಿ ಈ ಪರಿಯೊಳಷ್ಟಾವರಣದ ಆಚರಣೆ ಶರಣಗಲ್ಲದೆ, ಯೋಚನೆ ಮಾಡಿ, ಶರಣಗಲ್ಲದೆ ಹರನಿಗಿಲ್ಲವಾದುದರಿಂದ ಹರನಿಗಿಂತ ಅಧಿಕ ಶರಣ, ದೇವರಿಗಿಂತ ದೊಡ್ಡವನಾಗ್ಬೋದಂತೆ ಈ ಶರಣ. ಅದನ್ನೇ ಬೇರೆ ಸಾಹಿತ್ಯಿಕ ಭಾಷೆಯಲ್ಲಿ ಹೇಳೋದಾದರೆ, ನಾವು ಮಾನವರು ಆಗಬೇಕು, ಮಾದವರು ಆಗಬಾರದು, ದಾನವರು. ಇವೆಲ್ಲ ಲೋಕಾನುಭವದಲ್ಲಿ ಬರ್ತದೆ ಬಂಧುಗಳೇ. ಹಾಗಾಗಿ ಅಂತಹ ಶರಣರು ಇವತ್ತು ಬೇಕಾದಷ್ಟು ವಿಚಾರಗಳು ನಾವಿಲ್ಲಿ ಉಲ್ಲೇಖ ಮಾಡ್ಬೋದು. ಕೊನೆಗೆ, ಶರಣರಿಗೆ ಪ್ರಾಣಿ ಹತ್ಯೆ ಮಹಾಪಾಪ ಎಂಬ ಅವರಿಗೆ ಅರಿವಿತ್ತು, ಅವುಗಳ ಬಗ್ಗೆ ಅನುಕಂಪ ಇತ್ತು. ಹಾಗಾಗಿ ಇಂತಹ ವಿಚಾರಗಳನ್ನು ನಾವು ಎಷ್ಟು ಬೇಕಾದರೂ ಮಾತನಾಡ್ತಾ ಹೋಗಬಹುದು. ನಮಗೆಲ್ರಿಗೂ ಇರುವಂಥ ಒಂದು ಅಹಂ, ಈಗೋ, ಸ್ವಲ್ಪ ಮಾರ್ಪಾಡು ಮಾಡಿಕೊಳ್ಳೋಣ ಬಂಧುಗಳೇ. ಇದನ್ನು ಮಾಡಿಕೊಂಡ್ರೆ ಸಮಾಜದಲ್ಲಿ ಸಮಸ್ಯೆನೇ ಇಲ್ಲ. ಯೋಚನೆ ಮಾಡಿ, ಈ ಜೀವೋ ಈಗೋ ಪಕ್ಕದಲ್ಲಿ ಸ್ವಲ್ಪ ಡಬ್ಲ್ಯೂ ಸೇರಿಸಿ ಈ ಕಡೆ ಪಾಸ್ ಕೊಡಿ. ಈಗೋ ವಿಲ್ ಬಿಕಮ್ ವಿ ಗೋ, ನಾವು ಹೋಗೋಣ. ಅದನ್ನು ಬಿಟ್ಟು ನಾನು ಹೋಗೋಣ ಅಂದರೆ ಸಮಸ್ಯೆ. ಈ ಥರ ಬೇಕಾದಷ್ಟು ನಾವು ಶರಣರ ವಚನಗಳಲ್ಲಿ ಕಾಣ್ತೇವೆ. ಜೇಡರ ದಾಸಿಮಯ್ಯನ ಒಂದು ವಚನ ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೇನೆಂಬೆ ರಾಮನಾಥ. ಎಲ್ಲ ಭಗವಂತ ಕೊಟ್ಟರೋದೆ, ಬೆಳಕ ಒಂದು, ಗಾಳಿಯ ಒಂದು, ಎಲ್ಲ ಮುಂದೆ, ಆದರೆ ನಾವು ಮಾತ್ರ ಎಲ್ಲ ನಂದೇ. ಎಷ್ಟು ಮಾರ್ಮಿಕವಾಗಿ ವಿಚಾರಗಳನ್ನು ಹೇಳ್ತಾರೆ ಇಲ್ಲಿ ಅನ್ನೋದೊಂದು. ಅಕ್ಕ ಮಹಾದೇವಿದು ಒಂದು ವಚನ ಹೇಳಿ, ಯಾಕಂದರೆ ನಾನು ಬಸವಣ್ಣಂದೇ ತಗೊಂಡಿಲ್ಲ. ಇವತ್ತೇನಾಯಿತು ವಿಷಯ, ವಚನಗಳು ಅಂದಾಗ ಎಲ್ಲರದು ಒಂದೊಂದು ಸ್ಯಾಂಪಲ್ 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 ತಗೊಳ್ಳೋಣ ಅಂದ್ಕೊಂಡೆ. ನನ್ನ ವಿಚಾರ ವಿನಿಮಯದಲ್ಲೇ ಬೇಕಾದಷ್ಟಾಗಿದೆ. ಅಕ್ಕ ಮಹಾದೇವಿ ನೋಡಿ, ಮೊನ್ನೆ ಯಾವುದೋ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ, RBI ಲೇಔಟ್ ವೀರಶೈವ ಸಂಗಮದಲ್ಲಿ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಅಲ್ಲಿ ಇಟ್ಕೊಂಡಿದ್ದರು. ಅಲ್ಲಿ ಒಂದು ಪ್ರಶ್ನೆ, 12ನೇ ಶತಮಾನದ ಆದ್ಯ ವಚನಕಾರ ಜೇಡರ ದಾಸಿಮಯ್ಯ, ಆದ್ಯ ವಚನಕಾರ್ತಿ ಯಾರು ಅಂದರೆ ಅಕ್ಕ ಮಹಾದೇವಿ ಅಲ್ಲ, ದುಗ್ಗಳೇ ಮೊದಲು ಬರ್ತಾಳೆ, ತದನಂತರದಲ್ಲಿ ಬರೋದು ಅಕ್ಕ ಮಹಾದೇವಿ. ಆದರೆ ಎಲ್ಲ ಶರಣರಲ್ಲಿ ಮುಂಚೂಣಿಯಲ್ಲಿ ಬಂದಂಥವರು ಬಸವಣ್ಣನವರು, ಎಲ್ಲ ಶರಣೆಯರಲ್ಲಿ ಮುಂಚೂಣಿಯಲ್ಲಿ ಬಂದಂಥವರು ಅಕ್ಕ ಮಹಾದೇವಿ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೇಕಾದಷ್ಟು ಜನರು ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿದ್ದರು. ನಾವು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಇಟ್ಟು ಆ ಬಾವುಟವನ್ನು ಹಾರಿಸೋದು ಯಾರ ಫೋಟೋ ಕೆಳಗಡೆ? ಗಾಂಧೀಜಿಯವರ ಕೆಳಗಡೆ. ಅವರೊಬ್ಬ ನಾಯಕತ್ವವನ್ನು ವಹಿಸಿ ಸಾಧನೆಯನ್ನು ಮಾಡಿಕೊಟ್ಟಂಥವರು. ಕೊನೆಗೆ ನಾನು ಅಕ್ಕ ಮಹಾದೇವಿ ಒಂದು ವಚನ ಹೇಳಿ ನಿಲ್ಲಿಸ್ಬಿಡ್ತೇನೆ. ಎಲ್ರಿಗೂ ಗೊತ್ತಿರೋ ವಿಚಾರ ಇದು, ಇವತ್ತಿನ ಪ್ರಸ್ತುತ
ಜೀವನ ಶೈಲಿಗೆ ಬೇಕಾದಂಥದ್ದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವಾ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಂಥ ಮಾರ್ಮಿಕವಾದಂಥ ಇದು. ಇದನ್ನು ಜೋಡಿಸಿ ನಾನು ಇತ್ತೀಚೆಗೆ ಇನ್ನೊಂದು ಹೇಳ್ತೇನೆ. ಹೇಗೆ ಅಂದರೆ, ಬೆಂಗಳೂರಿನಲ್ಲಿ ಒಂದು ಮನೆಯ ಮಾಡಿ ಟ್ರಾಫಿಕ್ಕಿಗೆ ಅಂಜಿದೊಡೆಯಂತಯ್ಯ ಅಲ್ವಾ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬರೋಕ್ಕೆ ಗಂಟೆಗಳು ತಗೊಳ್ತಾ ಇದೆ. ಆಮೇಲೆ ಸಮಾಧಾನಕ್ಕೆ ಇನ್ನೊಂದು ಮಾತು ಹೇಳ್ತೇನೆ ನಾನು. ಇವತ್ತಿನ ಪ್ರಸ್ತುತ ಜೀವನ, ಲೌಕಿಕ ಜೀವನ, ಗಂಡ ಹೆಂಡತಿ ಮಕ್ಕಳು ಸಂಸಾರ ಇತ್ಯಾದಿ, ಇದು ಸಾಂದರ್ಭಿಕವಾದ ಮಾತು. ಸಪ್ತಸಾಗರವನ್ನು ದಾಟಬೇಕಾದರೆ ತೆಪ್ಪವಿರಬೇಕು. ಸಂಸಾರವೆಂಬ ಸಾಗರವನ್ನು ದಾಟಬೇಕಾದರೆ ತೆಪ್ಪಗಿರಬೇಕು. ಹಂಗಂತೇಳಿ ಹೆಣ್ಮಕ್ಳು ಏನು ಸಾರ್ ತಮಾಷೆಗೆ, ನಾನು ಸ್ವಲ್ಪ ತಮಾಷೆಗೆ ಹೇಳ್ತಿರ್ತೇನೆ ನೋಡ್ರಿ. ಸಂಸಾರ ಅಂದಮೇಲೆ ಇರೋದೆ, ಆದರೆ ಹೇಗಿರಬೇಕು? ಒಂದು ಸಕೀಲುಗಳಿರಬೇಕು. ಹಿರಿಯರವ್ರು ಇದ್ದಾರೆ ಅಲ್ಲಿ ಸಕೀಲುಗಳು. ಹೇಗೆ ಅಂದರೆ, ಮನೆಯಲ್ಲೇನಾದರೂ ಗಂಡ ಗುರ್ರ ಅಂದರೆ ಆ ತಕ್ಷಣಕ್ಕೆ ಹೆಂಡತಿ ಸುಮ್ಮನೆ ಇರಬೇಕು. ಹೆಂಡತಿ ಏನಾದರೂ ಗುರ್ರ ಅಂದರೆ ಗಂಡ ಸುಮ್ಮನೆ ಇರಬೇಕು. ಇವರಿಬ್ಬರು ಗುರ್ರನ್ನು ಶುರು ಹಚ್ಕೊಂಡ್ರೆ ಪಕ್ಕದ ಮನೆ ರೋಡ್ ಬರ್ತಾರೆ. ತಮಾಷೆಗೆ ಲೌಕಿಕ ಜೀವನ ಅಂದರೆ ಎಂತಹ ಮಾತನ್ನು ಅಕ್ಕ ಮಹಾದೇವಿ ಉಲ್ಲೇಖ ಮಾಡಿದ್ದಾಳೆ. ಹಾಗಾಗಿ ಶರಣರದು ಒಂದಲ್ಲ, ಅಲ್ಲಮ್ಮ ಪ್ರಭು, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವ, ಆಮೇಲೆ ನುಲಿಯ ಚಂದಯ್ಯ, ಚನ್ನಬಸವಣ್ಣ, ಬೇಕಾದಷ್ಟು ವಿಚಾರಗಳಿದೆ ಬಂಧುಗಳೇ. ಒಂದೊಂದು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ಸಾಗಿದರೆ ನಮ್ಮ ಜೀವನ ಸಾರ್ಥಕ. ಜಗತ್ತಿಗೆ ನೋಡಿ, ಕೊನೆಯದಾಗಿ ಎಲ್ರಿಗೂ ಒಂದಲ್ಲ ಒಂದು ಚಿಂತೆ ನೋಡೋಣ ಹೇಳಿ. ಯಾರಿಗೆ ಯಾವ ಚಿಂತೆ, ಯಾರಿಗೆ ಚಿಂತೆ ಇಲ್ಲ? ಅಂಬಿಗರ ಚೌಡಯ್ಯ ಬಹಳ ಚೆನ್ನಾಗಿ ಹೇಳ್ತಾನೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನೋ, ಶಿವನ ಚಿಂತೆಯಲ್ಲಿದ್ದವರನ್ನೊಬ್ಬರನ್ನೂ ಕಾಣೆನೆಂದ ಆತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. ಒಬ್ಬ ಕಸ ಗುಡಿಸೋನಿಗೂ ಅರ್ಥ ಆಗ್ಬಿಡ್ತದೆ ಇದನ್ನು ಅಲ್ವಾ. ಯಾವ ವಿದ್ವತ್ತು ಬೇಕಿಲ್ಲ. ಇಂತಹ ಸರಳವಾದ ಕನ್ನಡದಲ್ಲಿ ಲಭ್ಯತೆ ಇರುವ ಸಭ್ಯತೆಯಿಂದ ಓದಿ ನಮ್ಮ ಜೀವನವನ್ನು ಧನ್ಯತೆ ಮಾಡಿಕೊಳ್ಳೋದೇ ವಚನಕಾರರು ನಮಗೆ ವಚನಗಳಲ್ಲಿ ನೀಡಿದಂತಹ ಲೋಕಾನುಭವ. ಬಂಧುಗಳೇ, ಸಾಂದರ್ಭಿಕವಾಗಿ ಹೇಳ್ತಾ ಇರ್ತೇನೆ, ಯೋಚನೆ ಮಾಡಿ. ಜಗತ್ತಿಗೆ ಬರ್ತಾ ನಾವೆಲ್ಲ ಸಿಂಗಲ್ಲು, ಹೋಗ್ತಾ ಸಿಂಗಲ್ಲು, ಇರೋ ತನಕ ಮಿಂಗಲ್ಲಲ್ವಾ. ಜಗತ್ತಿಗೆ ಬರ್ತಾ ಒಂಟಿ, ಹೋಗ್ತಾ ಒಂಟಿ, ಇರೋ ತನಕ ಜಂಟಿ. ಉಸಿರಿರೋ ತನಕ ಶಿವಸ್ವರೂಪಿ, ಉಸಿರೋದ ಮೇಲೆ ಶವಸ್ವರೂಪಿ. ಹಿಂಗೆ ಬೇಕಾದಷ್ಟು ನಾವು ಮಾತನಾಡ್ತಾ ಹೋಗ್ಬೋದು. ಕೊನೆಗೊಂದು ಮಾತು, ಜಗತ್ತಿಗೆ ಬಂದಾಗ ಆಗಮನ, ಹೋದಾಗ ನಿರ್ಗಮನ. ಭಗವಂತ ಒಂದು ಕಾಯಕ ಕೊಟ್ಟಿದ್ದಾನೆ, ದಿನ ಮಾಡಬೇಕು ಅವನಿಗೆ ಒಂದು ನಮನ. ಇದೇ ನಮ್ಮ ಜೀವನ, ಆಗಬೇಕು ಪಾವನ, ಒಳ್ಳೆಯವರ ಸಂಗ ಸೇರಿ ಬರೆಯಬೇಕು ಒಂದು ಪುಟ್ಟ ಕವನ. ಸದೃಢ ದೇಹಕ್ಕೆ ಬೇಕು ಸುಗ್ರಾಸ ಭೋಜನ. ಹಾಗಾಗಿ ಇಷ್ಟು ಲೋಕಾನುಭವ. ಅದು ಅನುಭವ ಏನಂದರೆ, ನಾವು ಅನುಭವಿಸಬೇಕು. ಒಳ್ಳೆಯ ಸಾಹಿತ್ಯವನ್ನು ಅಧ್ಯಯನ ಮಾಡಿ, ಇಂತಹ ವಿಚಾರಧಾರೆಗಳು ಬೇಕಾದಷ್ಟಿವೆ ನಮಗೆ. ಚಿಂತನ ಮಂಥನ ಅನ್ನೋ ಮಾತನ್ನು ಹೇಳ್ತಾ ನನ್ನ ಕೊನೆಯ, ಸಾಮಾನ್ಯವಾಗಿ ನಾನು ಎಲ್ಲ ಕಡೆ ಹೇಳೋದು, ನನ್ನ ಉಪನ್ಯಾಸಕ್ಕೆ ಮೊದಲು ಶುರು ಮಾಡೋದು ಜ್ಞಾನದ ಬಲದಿಂದ. ಬಹಳ ಅಚ್ಚುಮೆಚ್ಚಿನ ಒಂದು ವಚನ ಅದು, ಎಲ್ಲ ಅರ್ಥವನ್ನು ನೀಡುತ್ತದೆ ಅದು. ಕೊನೆಗೆ ನನ್ನ ಉಪಸಂಹಾರ, ನನ್ನ ಸಾಲುಗಳಲ್ಲಿ ಈ ರೀತಿ ಮುಕ್ತಾಯ ಮಾಡ್ತೇನೆ. ಹೇಗೆ ಅಂದರೆ, ಇದುವೇ ಜೀವನ, ಆಗಬೇಕು ಪಾವನ, ಬೇಡ ಕದನ, ಸದಾ ಇರಲಿ ಬಂಧನ ಅನುಬಂಧನ, ಅದಕ್ಕೆ ಬೇಕಾಗಿದೆ ಚಿಂತನ ಮಂಥನ, ಆಗುತ್ತದೆ ನಮ್ಮ ಜೀವನ. ಶ್ರೀ ಚಂದನ ಅಂದರೆ ಶ್ರೀಗಂಧ, ಚಂದನ. ಇಲ್ಲಿಯವರೆಗೆ ನನ್ನ ಮಾತನ್ನು ಕೇಳಿದ ತಮಗೆಲ್ಲರಿಗೂ ವಂದನ, ವಂದನ, ವಂದನ.